करुणालयं नमामि भगवत्पादं शंकरं शंकरं शंकराचार्यं केशवं बाजराय। ये मर्सी जो हो गया हंदे तुम ब्रह्मा न केवलं मद्भक्तानां अनावृत्तिलक्षणं अनंतफलम् केवलं मद्भक्तानां अनावृत्तिलक्षणं अनंतफलम् सुखाराधनश्च अहम् बरी नन्न भक्तरिगे वापस बरदे इरोदु अन्नुरुपोद्दाग अनंतफल अंत अष्टे अन्कोबेडि कंपेर देवव्रतर पितृव्रतर भूतव्रत अद्कोतर न्रत नेकोतर आत वापस संसार बर वापस बरतार वंदे व्यस इला तारतम्य इन ऐन नराधने सुलभ आ भूत आराधने विनायक चित्र भगिन्न आदि आ तांत्रिक पूजा आराधने ಅದಕ್ಕೆ ಎಂಟು ಗಂಟೆ ಆರಾರು ಗಂಟೆ ಕೊಡ್ಕೋಬೇಕು ಅದಕ್ಕೆ ತರ್ಪಣ ಕೊಡು ಬಾದಾಮಿ ತಗೊಂಬ ಇನ್ನೊಂದು ತಗೊಂಬ ಅದಕ್ಕೆ ಅಲ್ಲಿ ತಿನ್ಬೇಡ ಬೆಳಗ್ಗೆ ಏನು ತಿನ್ಬೇಡ ಅಯ್ಯೋ ಸಾಯಿಸ್ಬಿಡ್ತಾರ ಅದಕ್ಕೆ ಕರುಷಯಂತ ಶರೀರ ಭೂತ ಗ್ರಾಮ ಮಜೆ ಅಂತೇಳಿ ಏನೋ ಗಾಯ ಮಾಡ್ಕೋಬೇಕಂತೆ ಎಂತ ಮೇಲೆ ಹಾಕ್ಬೇಕಂತೆ ಅಯ್ಯೋ ಎಲ್ಲೇ ಪರಮಾವಧಿ ಅದನ್ನ ಅವನಿಗೇನು ಪತ್ ಒಂದು ಹೂ ಒಂದ್ ಎಲೆ ಒಂದ್ ಆಯ್ತು ಅವನ ಪ್ರೇಮ ಕೊಡ ಏನು ಕೇಳಲ್ಲ ಅವನು ನಮ್ಮ ಹತ್ರ ಕೇಳೋದು ಒಂದು ಯಾಕಂದ್ರೆ ಅವನ ಹತ್ರ ಅದು ಒಂದಿಲ್ಲ ಅವನಿಗೆ ಪ್ರೇಮ ಮಾಡೋಕ್ ಬರಲ್ಲ ಯಾಕೆ ಪ್ರೇಮ ಸ್ವರೂಪ ಸಕ್ಕರೆಗೆ ಸಿಹಿ ನೋಡಕ್ ಬರಲ್ಲ ಸಕ್ಕರೆಗೆ ಸಿಹಿ ಟೇಸ್ಟ್ ಗೊತ್ತಾಗಲ್ಲ ಯಾಕೆ ಸ್ವಯಂ ಸಕ್ಕರೆ ಸಿಹಿ ಸ್ವರೂಪ ಹಾಗೆ ಪರಮಾತ್ಮ ಆನಂದ ಸ್ವರೂಪದಾಗಿ ಅವನಿಗೆ ಆನಂದವನ್ನ ಪ್ರೇಮವನ್ನು ಮಾಡೋಕೆ ಬರಲ್ಲ ಅದು ಕ್ರಿಯಾರೂಪ ಅದು ನಮ್ಮಲ್ಲಿದೆ ಅದು ನಮ್ಮಿಂದ ಕೇಳ್ತಾನೆ ಅವನು ಒಂದೇ ಅದೊಂದೇ ಕೇಳ ನಮ್ಮಿಂದ ಯಾವುದು ನಮ್ಮಿಂದ ಕೇಳಲ್ಲ ಹೂ ಕೇಳಲ್ಲ ಅವನು ಯಾಕೆ ಹೂ ಅವಂದೇ ಅವನೇ ಹೂ ಬಿಡಿಸಿದ್ದು ಗಿಡದಿಂದ ಅದನ್ನ ಕಿತ್ಕೋಬರೋ ಶಕ್ತಿ ಕೊಟ್ಟಿದ್ದು ಅವನೇ ಅದನ್ನ ಮಂತ್ರವು ಅವನೇ ಎಲ್ಲವೂ ಅವನೇ ಹಣ್ಣು ಅವನೇ ನೀರು ಅವನೇ ಇದು ಅವನೇ ಮಂತ್ರವು ಅವನೇ ಅದು ಅವನಿಗೆ ಬೇಡ ನಾನಾಗಿ ನನಗೆ ಯಾಕೆ ಕೊಡ್ತೀಯ ನಿನ್ನಲ್ಲಿ ಏನೋ ಒಂದು ಸ್ಪೆಷಲ್ ಇದೆ ನನ್ನಲ್ಲಿ ಹಿಡಿಯೋದು ಅದು ಕೊಡು ನಂಗೆ ಅದು ಬೇಕು ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತಾನೆ ನನಗೆ ಯೋಮಿ ಭಕ್ತಿಯ ಸದಾ ಭಕ್ತಿ ಬರೋದು ಎರಡು ಸಲ ಭಕ್ತಿ ಸುಲಭವಾಗಿ ಆರಾಧನೆ ಮಾಡೋಕ್ಕೆ ಅದು ಯಾವ್ದು ಬಾಕಿ ಸಾಧನೂ ಬೇಡ ಭಗವಂತನ ಆರಾಧನೆ ಮಾಡೋಕ್ಕೆ ಪುಸ್ತಕನೂ ಬೇಡ ಪುಸ್ತಕ ಬೇಡ ಹೂ ಬೇಡ ನೀರು ಬೇಡ ಉಗ್ರಿ ಬೇಡ ಇದು ಬೇಡ ಸುಲಭವಾಗಿ ಆರಾಧನೆ ಮಾಡ್ಬೋದು ಹೇಗೇನು ಕೇಳ್ತೀಯೋ ಪತ್ರಂ ಪುಷ್ಪಂ ಫಲಂ ತೋಯಂ ತೋ ಮೇ ಭಕ್ತ್ಯ ಪ್ರಯಚ್ಛತಿ पत्रं पुष्पं फलं तोयं यो मे भक्त्या प्रयच्छति बहृतम् अस्तामि प्रयतात्मनः तदहं भक्त्य बहृतम् अस्तामि प्रयतात्मनः पत्रं पुष्पं फलं तोयं यः मे भक्त्या प्रयच्छति तत् अहं भक्तिं भक्त्युपहृतम् पत्राणि पुष्पाणि फलानि त्वयानि चेणिल्ल पत्रं एकवचन पुष्पं ओंदु तुलसी एले इडु ओंदु तुलसी दळ इडु ओंदु हू बिडु महाराय बाळे हू बिडबेकु याकंद्रे अष्टामि चेळ्ळाने ई हू तिन्न बरल्ल संपिगे हू इट्रे तिन्न बरल्ल बाळे हू इदेल्ल बाळे हू ओंदु तुलसी एले ಒಂದು ನೀರು ಇದನ್ನ ಯಾರು ಭಕ್ತಿಯ ಪ್ರಯೋಜನ ಯಾರು ಪದ ಒತ್ತಬೇಕಾದ್ರೆ ಸ್ಟ್ರೆಸ್ ಮಾಡ್ಬೇಕಾದ್ರೆ ಭಕ್ತಿ ಶಬ್ದಕ್ಕೆ ಪ್ರೇಮದಿಂದ ಯಾರು ಕೊಡ್ತಾನೋ ಅಲ್ಲಿ ಏನ್ ಕೊಡ್ತೀಯ ನೋಡಲ್ಲ ಹೇಗ್ ಕೊಡ್ತೀಯ ನೋಡ್ತಾನೆ ಯಾವಾಗ ಎಲ್ಲಿ ಏನು ಕೊಡ್ತೀಯ ನೋಡಲ್ಲ ಯಾವ್ದನ್ನ ಹೇಗ್ ಕೊಡ್ತೀಯ ಕೊಡುವಾಗ ನಿನ್ ಮನಸ್ಸಲ್ಲಿ ಏನಿದೆ ಶ್ರದ್ಧಾ ಭಕ್ತಿ ಹೇಗಿದೆ ಅದನ್ನ ನೋಡ್ತಾನೆ ಯಾಕೆ ಬುದ್ಧಿ ಲಕ್ಷ್ಯವನ್ನು ಅಲ್ಲಿ ಅವನು ಮೋಸ ಮಾಡೋಕ್ಕಾಗಲ್ಲ ಯಾರು ಬೇಕಾದ್ರೂ ಮೋಸ ಮಾಡ್ಬೋದು ಸ್ವರೂ ಅನುಭವಕ್ಕೆ ಮೋಸ ಮಾಡೋಕ್ಕಾಗಲ್ಲ ಯಾರು ಪ್ರೇಮದಿಂದ ಕೊಡ್ತಾನೋ ಪ್ರೇಮದಿಂದ ಕೊಟ್ಟದ್ದನ್ನು ಮತ್ತೆ ತದಹಂ ಭಕ್ತಿ ಪಹರ್ತಂ
ಭಕ್ತಿಯಿಂದ ಕೊಟ್ಟದ್ದನ್ನ ನಾನು ತಗೋತೀನಿ ಅಷ್ಟಾಮಿಂದ ಅಲ್ಲಿ ತಗೋತೀನಿ ಅನ್ನುವಾಗ ಅಲ್ಲೂ ನನ್ನದನ್ನು ಮಾಡ್ಕೊಂಡು ಅನುಭವಿಸಿದ ನಾನು ಆ ಪೂರ್ತಿ ಆ ಅರಿವಿಗೆ ಅವಗತಿ ಅನುಭವಕ್ಕೆ ಅದು ಒಂದಾಗ್ಬಿಡುತ್ತೆ. ಒಂದ ಅಂದರೆ ಪ್ರೇಮ ಕೊಟ್ಟದ್ದು ಅವನು ಸೇರೋ ಹೋಗ್ಬಿಡ್ತಾನೆ. ಪ್ರೇಮ ಎಲ್ಲಿಂದ ಬಂದಿದೆಯೋ ಅಲ್ಲದೆ ಹೋಗ್ಬಿಡ್ತೀವಿ. ಈಗ ನೀರಿನ ಬಿಂದುನ ನೀರನ್ನ ಹಾಕಿ ಏನಾಗುತ್ತೆ, ನೀರು ಒಂದಾಗ್ಬಿಡುತ್ತೆ. ಆ ಪ್ರೇಮ ಎಲ್ಲಿಂದ ಬಂದಿದೆಯೋ ಅಲ್ಲಿಗೆ ಪ್ರೇಮ ಕಳಿಸ್ಕೊಟ್ಟ ಅಂತಂದ್ರೆ ಪ್ರೇಮ ಸಮಯದಾಗ ಪ್ರತಾಪ ಸ್ವಭಾವ ಒಂದಾಗ್ಬಿಡುತ್ತೆ. ಆ ಪ್ರಯತಾತ್ಮನಃ ಅವನು ಪ್ರೇಮದಿಂದ ಕೂಡ್ಕೊಂಡವನು ಪರಿಶುದ್ಧ ಅಂತಕ್ಕಂಥವನು. ಆ ಪ್ರೇಮ ಯಾರಲ್ಲಿದೆಯೋ, ಭಕ್ತಿ ಯಾರಲ್ಲಿದೆಯೋ ಅವನೇ ಶುದ್ಧ, ಅವನೇ ನಿಜವಾಗಿ ಪವಿತ್ರ. ಅಂಥ ಮಹಾತ್ಮನ ಕೊಟ್ಟದ್ದನ್ನು ನಾನು ತಗೋತೀನಿ ಅರ್ಜುನ, ಸುಲಭವಾಗಿ ಇದು ಅಂತೀನಿ. ಪ್ರೇಮ ನಿರಂತರ ಪ್ರೇಮ ನೀಡು, ಏನು ಮಾಡಬೇಡ. ಮನ್ಮನಾಭವ ಅಂದರೆ ಯಾವಾಗಲೂ ನನ್ನಲ್ಲೇ ಧ್ಯಾನ ಮಾಡ್ಕೋ ಇರು. ಮದ್ಭಕ್ತ ಅಂದರೆ ನನ್ನೇ ಪೂಜಿಸ್ತಾ ಇರು. ಮಧ್ಯಾಹಿ ನಮನಗಾಗಿ ಕರ್ಮಯೋಗ ಮಾಡು. ಕರ್ಮಯೋಗ, ಭಕ್ತಿಯೋಗ, ಧ್ಯಾನ ಯೋಗ ಮೂರನ್ನು ಒಂದೇ ಶ್ಲೋಕದಲ್ಲಿ ಹೇಳ್ಬಿಟ್ಟ. ಮನ ಅಂದ್ರೆ ನನ್ನಲ್ಲಿ ಯಾವಾಗ ಮಾಡಿಸ್ಕೊಂಡು ಧ್ಯಾನ ಯೋಗ ಹೇಳ್ತಿದ್ದಾರೆ. ಮದ್ಭಕ್ತ ಅಂದ್ರೆ ಯಾವ ಭಕ್ತಿಯೋಗ, ಮಧ್ಯಾಗಿ ಕರ್ಮ ಶರಣಾಗತಿ ಪೂರ್ತಿ ನಾವು ಆ ನಮಸ್ಕೋಬೋದು ನನ್ನನ್ನು ಸೇರ್ಕೊಂಡ್ಬಿಡ್ತೀಯಾ ಅಂತ. ಪ್ರತಿ ಒಂದೇ ಶ್ಲೋಕದ ಒಂದೇ ವಾಕ್ಯ ಬರ್ಬಿಡ್ತಾರೆ ಭಾಷೆಗಳು. ಪತ್ತಂ ಪುಷ್ಪಂ ಫಲಂ ತೋಯಂ ಉದಕಂ ಯೋ ಮೇ ಮುಖ್ಯಂ ಪ್ರತ್ಯ ಪ್ರಯಚ್ಛತಿ ತದಹಂ ಪತ್ರಾದಿ ಭಕ್ತ ಉಪಹೃತಂ ಭಕ್ತಿಪೂರ್ವಕಂ ಪ್ರಾಪಿತಂ ಭಕ್ತಿಪಹೃತಂ ಅಶ್ನಾಮಿ ಗೃಹ್ಣಾಮಿ ಪ್ರಯತಾತ್ಮಃ ಶುದ್ಧ ಬುದ್ಧೇಃ. ಪತ್ರಂ ಪುಷ್ಪಂ ಫಲಂ ತೋಯಂ ಉದಕಂ ಯಃ ಮೇ ಮಹ್ಯಂ ಭಕ್ತ ಪ್ರಯಚ್ಛತಿ ತತ್ ಅಹಂ ಪತ್ರಾದಿ ಭಕ್ತ ಉಪಹೃತಂ ಭಕ್ತಿಪೂರ್ವಕಂ ಪ್ರಾಪಿತಂ ಅಶ್ನಾಮಿ ಗೃಹ್ಣಾಮಿ ಪ್ರಯತಾತ್ಮನಃ ಶುದ್ಧ ಬುದ್ಧೇಃ. ಶ್ಲೋಕದ ಹಾಗೆ ಭಾಷೆಯ ತೋಯ ಅನ್ನು ಗೊತ್ತಾಗಲ್ಲ ಉದಕ ಅಂತ ಆಗ್ಬಿಟ್ರೆ ನನಗೆ ಭಕ್ತಿಯಿಂದ ಯಾವನು ಕೊಡುತ್ತಾನೋ, ಈ ಪತ್ರಪುಷ್ಟ ಫಲಾದಿಗಳನ್ನ ಪ್ರೇಮದಿಂದ ಯಾರು ಕೊಡುತ್ತಾನೋ ಆ ಪ್ರೇಮದಿಂದ ಕೊಟ್ಟಂತಹ ಅವುಗಳನ್ನ ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಿದ್ದಾದ ಅವುಗಳನ್ನ ಒದಗಿಸಿದ್ದನ್ನ ನಾನು ಭಕ್ತಿಪೂರ್ವಕ ಅದನ್ನು ಉಪಹಾರವಾದದ್ದನ್ನು ಅಷ್ಟು ತಗೊಳ್ತೀನಿ, ಸ್ವೀಕಾರ ಮಾಡ್ತೀನಿ ಅಂದ್ರೆ ಅದನ್ನ ಪ್ರೇಮಕ್ಕೆ ಅವನು ಬೆಲೆ ಕೊಟ್ಟವನಾಗಿ ಪ್ರೇಮದ ರೂಪದವನಾಗಿಯೇ ಪ್ರೇಮವನ್ನು ಸ್ವೀಕಾರ ಮಾಡಿದ. ಪ್ರೇಮಕ್ಕೆ ಪ್ರೇಮವೇ ಫಲ, ಪ್ರೇಮಕ್ಕೆ ಇನ್ಯಾವ ಬೇರೆ ಫಲವೂ ಇಲ್ಲ. ಎಲ್ಲಿ ಪ್ರೇಮಕ್ಕೆ ಇನ್ನೊಂದು ಫಲ ಆಗುತ್ತೋ ಆ ಪ್ರೇಮ ವ್ಯಾಪಾರ ಆಗುತ್ತೆ. ಪ್ರೇಮಕ್ಕೆ ದುಡ್ಡು ಕೊಡು, ಪ್ರೇಮಕ್ಕೆ ಮಕ್ಕಳು ಕೊಡು, ಪ್ರೇಮಕ್ಕೆ ಆರೋಗ್ಯ ಕೊಡು ಅಂದ್ರೆ ಹೌದು ಪ್ರೇಮ ಅಲ್ಲ, ವ್ಯಾಪಾರ ಆಯ್ತು. ಪ್ರೇಮ ದುಡ್ಡಾಗಲಿ ಯಾತಕ್ಕೆ, ಸಂತೋಷಕ್ಕೆ. ಮಕ್ಕಳು ಯಾತಕ್ಕೆ, ಸಂತೋಷಕ್ಕೆ. ಪ್ರೇಮವೇ ಸಂತೋಷ ಸ್ವರೂಪ. ಸಂತೋಷ ಕೊಟ್ಟು ದುಡ್ಡು ದುಃಖ ತಗೊಳ್ತೀಯ ನೀನು. ನೀ ದುಡ್ಡು ತಗೊಂಡ್ರೆ, ಮಕ್ಕಳು ತಗೊಂಡ್ರೆ, ಆರೋಗ್ಯ ತಗೊಂಡ್ರೆ, ಇದೆಲ್ಲ ತಗೊಳ್ತಾರೆ ದುಃಖವನ್ನ. ಪ್ರೇಮ ಸುಖ ಕೊಟ್ಟು ದುಃಖ ತಗೊಳ್ತೀಯ ನೀನು. ಪ್ರೇಮ ಅಂದ್ರೆ ಆನಂದ, ಆನಂದ ಕೊಟ್ಟು ದುಃಖ ತಗೊಳ್ತೀನಿ ಅಂತ ವಿವೇಕ. ಪ್ರೇಮಕ್ಕೆ ಪ್ರೇಮ ತಗೋಬೇಕು, ಪ್ರೇಮ ಕೊಟ್ಟು ಪ್ರೇಮ ಮೂರ್ತಿಯಾಗಿರು. ಪ್ರೇಮ ಸ್ವರೂಪದ ಒಂದಾಗ್ಬಿಟ್ಟು ಪ್ರೇಮಕ್ಕೆ ಯಾವುದನ್ನು ಅಪೇಕ್ಷೆ ಇರಬಾರ್ದು. ಪ್ರೇಮಕ್ಕೆ ಏನಾದ್ರು ಪ್ರತಿಫಲ ಬಂತು ಅಂದ್ರೆ ಅದು ಪ್ರೇಮಕ್ಕೆ ಅಪಚಾರ, ಪ್ರೇಮಕ್ಕೆ ಮಾಡಿದಂತಹ ದುರಾಶೆ ಅದು ಮಾಡಬಾರ್ದು. ಯಾವತ್ತೂ ಅಷ್ಟೇ, ಪ್ರೇಮಕ್ಕೆ ಯಾವ ಫಲವೂ ಬರಬಾರ್ದು, ಇರಬಾರ್ದು. ಪ್ರೇಮವೇ ಸ್ವಯಂ ಫಲ, ಸ್ವಯಂ ಫಲ ಸ್ವರೂಪವಾದ ಪ್ರೇಮಕ್ಕೆ ಇನ್ನು ಫಲಾಂತರ ಕಲ್ಪಿಸ್ತೀನಿ ಅಂದ್ರೆ ಅರ್ಥವಿಲ್ಲ. ಆ ಪ್ರೇತಾತ್ಮನಾದ ಶುದ್ಧಾಂತಕರಣವನಾಗಿರ್ತಕ್ಕಂತಹ ಆ ಭಕ್ತನ ಪ್ರೇಮವನ್ನು ನಾನು ಒಪ್ಕೊಳ್ತೀನಿ ಅಂದ್ರೆ ಅದು ನನ್ನತನ, ಪರಮಾತ್ಮ ಸ್ವಭಾವ ಪ್ರೇಮ. ಪರಮಾತ್ಮಲ್ಲೇ ಅದು ಪ್ರೇಮ ಹೋಗಿ ಒಂದಾಗ್ಬಿಡುತ್ತೆ. ಅಲ್ಲಿ ಮೂರು ಹೋಗ್ಬಿಡುತ್ತೆ ಆ ಪ್ರೇಮ ಇಡ್ತಾ 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 ಭಕ್ತಿ ಭಕ್ತ ಭಗವಂತ ಅನ್ನೋ ತ್ರಿಪುಟಿಯೇ ಹೋಗ್ಬಿಡುತ್ತೆ. ಅಲ್ಲಿವರೆಗೂ ಹೋಗ್ಬೇಕು ಪ್ರೇಮ. ನಾನು ಭಕ್ತ, ಇದೊಂದು ಭಕ್ತಿ ಸಾಧನ, ಅವನು ಭಗವಂತ ಅಂತ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ನಿಜವಾದ ಪ್ರೇಮ ಭಕ್ತಿ ಭಕ್ತಿ ಅಲ್ಲ. ಅದು ಅಮ್ಮ ಅದೇ ಜ್ಞಾನ ಅಂದ್ರೆ ಇನ್ನೊಂದು ಮುಖ, ಒಂದು ಅನುಭವ. ಪ್ರೇಮ, ಜ್ಞಾನ, ಭಕ್ತಿ ಅನ್ನೋದು ಅಷ್ಟು ಒಂದೇ ಸ್ವರೂಪಕ್ಕೆ ಬೇರೆ ಬೇರೆ ಆ್ಯಂಗಲ್ನ ಕೊಟ್ಟ ಹೆಸರೇ ಹೊರತು ಆ ತತ್ವ ಬೇರೆ ಅಲ್ಲ. ಆನಂದ ಸ್ವರೂಪವೇ ಪ್ರೇಮ ಭಕ್ತಿಯೇ ಬರುತ್ತೆ. ಅನುಭವ ಕಡೆಯಿಂದ ಆತ್ಮನಾಗಿ ಅನುಭವ ಆಯಿತು ಅಂತ ಅದು ಗೊತ್ತಾಗುತ್ತೆ ಅಂದ್ಕೊಂಡು ಜ್ಞಾನ ಅಂತ ಅನ್ಸ್ಕೊಳ್ತದೆ, ಅರಿವಾಗತ್ತೆ ಅಂತ. ಅದು ಮೂರು ಅನುಭವ ಅಲ್ಲ, ಅದು ಒಂದೇ ಅನುಭವವೇ. ಬೇರೆ 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 ದೃಷ್ಟಿಕೋನ ನೋಡೋಕೆ ಬೇರೆ ಬೇರೆ ಹೆಸರು ತಗೊಳುತ್ತೆ. ಒಂದೇ ಪರಮಾರ್ಥ ಆ ರೀತಿ ತೋರೋದ್ರಿಂದ ಆ ಪರಮಾರ್ಥ ಚಿಂತಾಮಣಿಯನ್ನು ಹೆಂಗೆ ಕಾಣ್ತೀವೋ ಹಂಗೆ ಯೋಚನೆ ಮಾಡ್ತಾರೆ. ಹಾಗೆ ಭಕ್ತಿ ಶುದ್ಧ ಬುದ್ಧಿಯಾದ ಆ ಭಕ್ತನ ಪ್ರೇಮವನ್ನು ನಾನು
ಪ್ರೇಮ ರೂಪದವನಾಗಿ ಉಳ್ಕೊಂಡ್ಬಿಡ್ತೀನಿ. ಅವನ ಪರಿಚ್ಛಿನ್ನತೆಯನ್ನು ಕಾದು ಬಿಟ್ಟು ತನ್ನ ಒಂದು ಮಾಡ್ಕೊಂಡ್ಬಿಡ್ತಾರೆ. ಅದು ಪ್ರೇಮದ ಸ್ವಭಾವವೇ ಒಂದಾಗೋದು, ಒಂದ್ ಮಾಡ್ಕೊಳ್ಳೋದು. ಎಷ್ಟು ಪ್ರೇಮ ಹೆಚ್ಚಾಗುತ್ತೋ ಅಷ್ಟು ಹತ್ತಿರ ಆಗ್ತಾರೆ. ಇದು ಆ ಹತ್ತಿರ ಮಿತಿಮೀರಿದ ಹತ್ತಿರ ಅಂದ್ರೆ ಒಂದಾಗೋದೆ, ಅದಕ್ಕಿಂತ ಇನ್ನು ಹತ್ತಿರ ಆಗ್ತಾಗಲ್ಲ. ಅವನಾಗೋದಕ್ಕಿಂತ ಬೇರೆ ಇನ್ನೊಂದು ಹತ್ತಿರ ಇಲ್ಲ. ಎಷ್ಟು ಪಕ್ಕಕ್ಕೆ ಇಟ್ಕೊಂಡ್ರು ಬೇರೆನೆ ಅದು. ಎಷ್ಟೇ ಹೆಂಡತಿನ ಪ್ರೀತಿ ಮಾಡ್ಲಿ, ಮಕ್ಕಳ ಪ್ರೀತಿ ಮಾಡ್ಲಿ, ದೊಡ್ಡ ಪ್ರೀತಿ ಮಾಡ್ಲಿ, ಇಲ್ಲಿ ಇಡಬಹುದು ಅವ್ರು. ಇನ್ನು ಒಳಗ್ತಾಗಲ್ಲ, ಒಳಗೆ ದೇಹ ತಿದ್ರು ಕೂಡ ನಮ್ ಸುಲ್ಲ, ಅದು ಹೊರಕ್ ಹೋಗುತ್ತೆ. ನಿಜವಾಗಿ ಒಂದಾಗೋದು ಅದು. ದೂರದ ವ್ಯಕ್ತಿ ಪರಿಚಯದಿಂದ ಪ್ರೇಮ ಬರುತ್ತೆ, ಪ್ರೇಮದಿಂದ ನಮ್ಮವನಾಗ್ತಾನೆ, ಹತ್ತಿರ ಆಗ್ತಾನೆ. ಎಷ್ಟು ಹತ್ತಿರ ಆದ್ರೂ ಕೂಡ ನೀವು ಅವನು ಭೇದ ಇದ್ದೇ ಇರುತ್ತೆ. ಆದರೆ ಭಗವಂತನ ಪ್ರೇಮ ಇರ್ಬೇಕು, ಹಂಗಾಗಲ್ಲ. ಯಾಕಂದ್ರೆ ಭಗವಂತನ ಆತ್ಮನಾಗಿರೋದ್ರಿಂದ ಆ ಪ್ರೇಮ ಏನ್ ಮಾಡುತ್ತೆ ಅಂದ್ರೆ ನಮ್ಮ ತನ ಕಳೆದ ಹಾಕ್ಬಿಡುತ್ತೆ, ತೆಗೆದಾಕ್ಬಿಡುತ್ತೆ. ಈ ಶುಂಠಿ ರಸ ತಾನೂ ಜೀರ್ಣವಾಗಿ ಹೊಟ್ಟೆದನ್ನು ಹೇಗೆ ಜೀರ್ಣ ಮಾಡುತ್ತೋ, ಪ್ರೇಮ ನಮ್ಮ ಅಹಂಕಾರವನ್ನು ಕರಗಿಸ್ಬಿಡುತ್ತೆ. ನಮ್ಮ ಅಹಂಕಾರವನ್ನು ಕರಗಿಸೋದ್ರ ಮೂಲಕ ಪ್ರೇಮ ಸಾಗರದಲ್ಲಿ ಈ ಪ್ರೇಮ ಒಂದಾಗ್ಬಿಡುತ್ತೆ, ಅದು ಇದಾಗ್ಬಿಡುತ್ತೆ, ತ್ರಿಪುಟಿನ ಕಾಕೋಬಿಡುತ್ತೆ. ಅದು ನಿಜವಾದ ಪ್ರೇಮ. ಅಲ್ಲಿ ಅಭಿವ್ಯಕ್ತಿ ಕೇಳೋ ಹಾಗಿಲ್ಲ. ರಮಣ ಮಹರ್ಷಿ ಹೇಳ್ತಾ ಜ್ಞಾನದ ಪ್ರೇಮದ ಭಕ್ತಿ ಅಭಿವ್ಯಕ್ತಿ ಕೇಳುವಂತೆ ಮೌನವಾಗಿ ಹೇಳ್ತಾರೆ. ಎಲ್ಲಿ ಅಭಿವ್ಯಕ್ತಿ ಇದೆಯೋ ಅಲ್ಲಿ ಭೇದ ಇದೆ, ಅಲ್ಲಿ ದ್ವೈತ ಇದೆ, ಅದು ಇದಾಗುತ್ತೆ. ಅಭಿವ್ಯಕ್ತಿ ಇಲ್ಲದೆ ಇರುವ ನಿಜವಾದ ಪ್ರೇಮ ಭಕ್ತಿಯಿಂದ ಅದ್ವೈತ ಸ್ವರೂಪವೇ. ಅದು ಏನ್ ಮಾಡಿದ್ರು ಪ್ರಪಂಚದವರಿಗೆ ಸ್ವಚ್ಛ ಲೋಕೋ ನಗಾಹತಿ ಅಂತ ಗೊತ್ತಾಗೋದೇ ಇಲ್ಲ. ಎಷ್ಟು ಊಹೆ ಮಾಡಿದ್ರು ಅದು ಅನುಭವಿಸೋದು ಗೊತ್ತಾಗುತ್ತೆ. ಈ ರೀತಿ ಇರೋದ್ರಿಂದ ಪ್ರೇತಾತ್ಮನಾದ ಶುದ್ಧಾಂತ ಭಕ್ತಿ ನಾನು ಸ್ವೀಕಾರ ಮಾಡ್ತೀನಿ ಅಂತ. ಆದ್ರಿಂದ ಈ ಒಂದ್ ಕೆಲಸ ಮಾಡ, ಬಹಳ ಸಿಂಪಲ್ ಉಪದೇಶ ಮಾಡ್ತೀನಿ. ಏನು ಇದಕ್ಕೆ ಯಾವ ಐಶ್ವರ್ಯ ಬೇಡ, ಎಂತದ್ದು ಬೇಡ. ಏನೋ ಮಾಡಿಯೇ ಮಾಡ್ತೀಯಲ್ಲಪ್ಪ, ಏನೋ ಮಾಡ್ತೀಯ, ಏನೋ ತಿಂತೀಯ, ಏನೋ ಕುಡ್ತೀಯ, ಅದಷ್ಟು ಭಗವಂತನ ಒಪ್ಪಿಸ್ಬಿಡು ನಾನು ಅಂತ ಇಟ್ಕೊಳ್ಳಬೇಡ. ಪರಮಾತೃತ್ವನ ಕಿತ್ತಾಕೊಂಡು ಜೀವತ್ವವನ್ನು ಬಿಟ್ಕೊಂಡು ನಾನು ಅದು ಬಿಟ್ಕೊಂಡು ಅದು ಪರಮಾತ್ಮ ಅಷ್ಟು ಭಗವಂತನದು, ಭಗವತ್ ಸ್ವರೂಪ ಅಂತೇಳಿ ಭಗವದ್ ರೂಪದಿಂದ ಕಾಳಕ್ಷಿ ಮಾಡು. ಅವಾಗ ಎಲ್ಲ ನಿಜವಾದ ಅರ್ಪಣೆ ಆಗುತ್ತೆ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್. ತಪಸ್ಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಯತ್ತಪಸ್ಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್. ಯತ್ತಪಸ್ಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಯತ್ ಕರೋಷಿ ಯತ್ ಅಶ್ನಾಸಿ ಯತ್ ಜುಹೋಷಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೇಯ ತತ್ ಕುರುಷ್ವ ಮತ್ ಅರ್ಪಣಂ. ಯತ್ಕರೋಮಿ ಯದಶ್ನಾಮಿ ಯಜ್ಜುಹೋಮಿ ದದಾಮಿ ಯತ್ ಯತ್ತಪಸ್ಯಾಮಿ ಕೌಂತೇಯ ಯತ್ಕರಿಸ್ತಾಮಿ ಗೋವಿಂದ ತತ್ಕರೋಮಿ ತ್ವದರ್ಪಣಂ. ಯತ್ತಪಸ್ಯಾಮಿ ಗೋವಿಂದ ತತ್ಕರೋಮಿ ತ್ವದರ್ಪಣಂ. ಅಲ್ಲಿ ಯತ್ಕರೋಷಿ ಯದಶ್ನಾಸಿ ಅನ್ನೋದು ಲೌಕಿಕ ಕ್ರಿಯೆ, ಯಜ್ಜುಹೋಷಿ ದದಾಸಿ ಅನ್ನೋದು ವೈದಿಕ ಕ್ರಿಯೆ, ಯತ್ತಪಸ್ಸಿ ಅನ್ನೋ ಸಮಸ್ತ ಉಪಾಸನಾ ಇದು, ತತ್ಕುರುಷಮದರ್ಪಣ ಅದ್ವೈತಾತ್ಮ ಜ್ಞಾನ. ಏನೇನ್ ಮಾಡ್ತೀಯೋ ಏನನ್ನು ಮಾಡೋ, ಸುಮ್ಮನೆ ಒಂದು ಲೌಕಿಕವಾಗಿ ಒಂದು ಮನೆ ಕೆಲಸ ಗುಡಿಸೋದಿರ್ಬೋದು, ಒರೆಸೋದಿರ್ಬೋದು, ಏನು ಹೇಳಿಲ್ಲ ಗುರುಗಳೇ. ಈಗ ತಾನೇ ಹೇಳಿದ್ ಮತ್ತೆ ಒಂದ್ಸತಿ ಹೇಳ್ತೀರಾ, ಅದು ಯತ್ಕರೋಷಿ ಯದಷ್ಟಾಸಿ ಅನ್ನೋ ಲೌಕಿಕ ಕ್ರಿಯೆಗೆಲ್ಲ ಉಪಲಕ್ಷಣ. ಯತ್ಕರೋಮಿ ಯದಷ್ಟಾಮಿಯ ಈಗ ತಾನೇ ಹೇಳಿದ, ಅದು ಲೌಕಿಕ ಕ್ರಿಯಾ, ಲೌಕಿಕ ಕ್ರಿಯಾ ಅಂತ ಹೇಳ್ತಾ. ಯತ್ಕರೋಷಿ ಯದಷ್ಟಾಸಿ ಅಷ್ಟು ಲೌಕಿಕ ಕ್ರಿಯೆಗಳ ಉಪಲಕ್ಷಣ. ಫಾರ್ ಎಕ್ಸಾಂಪಲ್, ಯಜ್ಜುಹೋಷಿ ದದಾಸಿ ಸಮಸ್ತ ವೈದಿಕ ಕ್ರಿಯೆಗಳ ಉಪಲಕ್ಷಣ. ಯತ್ತಪಸ್ಸಿ ಅನ್ನೋದು ಸಮಸ್ತ ಉಪಾಸನೆ ಭಾವನೆ ಎಲ್ಲದಕ್ಕೂ ಫಾರ್ ಎಕ್ಸಾಂಪಲ್. ತತ್ಕುರುಷ್ವ ತದರ್ಪಣ ಅನ್ನೋದು ಏಕಾತ್ಮತೆ ಒಂದು ಅದ್ವೈತ ಜ್ಞಾನ, ಅದು ಒಂದಾಗೋದು ಅನುಭವ. ಅದು ಒಂದಷ್ಟು ಮುಡಿಸ್ಬಿಟ್ಟ ಮೂಲದೇ ಏನೇನ್ ಮಾಡ್ತೀಯೋ, ನೀವು ಗುಡಿಸ್ಬೋದು, ಒರೆಸ್ಬೋದು, ಪಾತ್ರೆ ತೊಳಿಬಹುದು, ಅಥವಾ ಆಫೀಸ್ ಕೆಲಸ ಮಾಡ್ಬೋದು, ಅಂಗಡಿ ಹೋಗ್ಬೋದು, ಮಾಡೋದಷ್ಟು, ಆಮೇಲೆ ತಿನ್ನೋದಷ್ಟು, ಕುಡಿತೀಯ ಏನ್ ತಿಂದು ಕುಡಿತೀಯೋ ಅದಷ್ಟು ನಾನು ಅದು ಬಿಟ್ಟರು ಮಾಡು. ತದರ್ಪಣ ಮಾಡೋದು ಹಾಗೆ ಅದು ನಿನಗೆ ಒಪ್ಪಿಸ್ತಾ ಇದ್ದೀನಿ ಅನ್ನಿಸಬೇಕರ್ಥ. ಇದೆಲ್ಲ ನಿನ್ನ ದೃಶಿಕರ್ಮತ್ವ ಆಪತ್ತಿ ನಿಮಿತ್ತ ಸರ್ವಾ ಪ್ರವರ್ತಯ. ಚೈತನ್ಯಕ್ಕೆ ವಿಷಯವಾಗಿ ಎಲ್ಲಾ ಕ್ರಿಯೆಯೂ ನಡೀತಾ ಇದೆ. ಚೈತನ್ಯವೇ ಈ ಕ್ರಿಯೆಯನ್ನ ಉಂಟು ಮಾಡ್ತಿರೋದು, ಕ್ರಿಯೆಗೆ ಸಾಕ್ಷಿ.
ಕ್ರಿಯೆ ನಿಂತಿರೋದು ಚೈತನ್ಯದಲ್ಲಿ, ಕೊನೆಯಲ್ಲಿ ಅಡಗೋದು ಚೈತನ್ಯದಲ್ಲ. ಚೈತನ್ಯ ಸಾಗರದಲ್ಲಿಯೇ ಈ ಕ್ರಿಯೆ ತೋರ್ತಾ ಇದೆ, ಉಂಟಾಗಿದ್ದು ಚೈತನ್ಯದಲ್ಲಿಯೇ, ಅಡಗೋದು ಚೈತನ್ಯ. ಹಾಗಾಗಿ ಅವನ ಸ್ವರೂಪವೇ ಆಗಿದೆ. ಏನೇನು ಮಾಡ್ತೀಯೋ, ಏನೇನು ತಿಂತೀಯೋ, ಕುಡಿತೀಯೋ, ಏನು ಅದಷ್ಟನ್ನು, ಮತ್ತು ವೈದಿಕವಾಗಿ ಹೋಮ ಮಾಡೋದು, ದಾನ ಮಾಡೋದು ಅಂತ ಏನೇನು ವೈದಿಕ ವೇದವನ್ನು ಒಪ್ಪಿ, ಪುರಾಣವನ್ನು ಶಾಸ್ತ್ರವನ್ನು ಒಪ್ಪಿ ಏನೇನು ಮಾಡ್ತೀವೋ ಅದೆಲ್ಲವನ್ನು, ಇನ್ನು ಇಂದ್ರಿಯ ನಿಗ್ರಹ, ಮನೋ ನಿಗ್ರಹ, ದೇವತಾ ಭಾವನೆ, ಉಪಾಸನೆ, ಏನೇನು ಮಾಡ್ತೀವಿ ಎಲ್ಲ ತಪಸ್ಸು, ಸ್ವಾಧ್ಯಾಯ ತಪಸ್ಸು ಇರ್ಬೋದು, ವಾಂಗ್ಮಯ ತಪಸ್ಸು ಇರ್ಬೋದು, ಅದಷ್ಟನ್ನು ಮದರ್ಪಣಂ ಪುರುಷ್ವ ಅಂತ ನನಗೆ ಅರ್ಪಣೆ ಮಾಡು ಅಂದ್ರೆ ನಿಜವಾಗಿ ನನಗೆ ಅರ್ಪಿತ ಆಗ್ತಾ ಇರೋದು, ನಾನು ಮಾಡ್ಕೊಂಡು ಕರ್ಮಯೋಗ ಆಯ್ತು ಇದು ಫುಲ್. ಜುಹೋಷಿ ದದಾಸಿ ಕರ್ಮಯೋಗ, ಅಷ್ಟು ಕರ್ಮಯೋಗ ಆದಂಗ ಆಯ್ತಲ್ವಾ? ಅಲ್ಲ ಎಲ್ಲ ಕರ್ಮಯೋಗವೇ, ಅದರಲ್ಲಿ ಒಂದು ಲೌಕಿಕವಾದ ಕರ್ಮಕ್ಕೆಲ್ಲ ಭಗವದರ್ಪಣೆ, ವೈದಿಕ ಕರ್ಮಕ್ಕೆಲ್ಲ ಭಗವದರ್ಪಣೆ, ಇನ್ನು ಉಪಾಸನೆ ಎಲ್ಲವನ್ನು ಭಗವದರ್ಪಣೆ. ಅಷ್ಟು ಒಂದು ರೀತಿ ಈಶ್ವರಾಪಣೆ. ಈ ಭಗವದರ್ಪಣೆ ಮಾಡೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ನಾನ್ ಮಾಡ್ತಿಲ್ಲ, ನಾನ್ ಇಲ್ಲ, ನಾನ್ ನನ್ನಿಂದ ನಡೀತಿಲ್ಲ, ಇವೆಲ್ಲವೂ ಅವನ ಇದನ್ನ ನಡೀತಾ ಇರೋದು ಅರ್ಥ ಮಾಡ್ಕೊಂಡು ಅಲ್ಲಿ ಸೆಟ್ ಆಗೋದೇ ನಿಜವಾದ ಅರ್ಪಣೆ. ತತ್ಕುರುಷ್ವ ಮದರ್ಪಣೆ, ಅದು ನನಗೆ ಅರ್ಪಣೆ ಮಾಡುವಂದ್ರೆ ನಾನು ಅಂತ ಇಟ್ಕೊಂಡು ಅರ್ಪಣೆ ಮಾಡೋದು ಸಾಮಾನ್ಯ ಹಂತ, ನಾನು ಸಮೇತ ಅರ್ಪಣೆ ಮಾಡು, ನನ್ನನ್ನು ಸೇರಿಸ್ಕೊಂಡು, ನಾನಿಲ್ಲ ನೀನೇ ಇಲ್ಲ ಅಂತ ತನ್ನನ್ನು ಸೇರಿಸ್ಕೊಂಡು ಅರ್ಪಣೆ ಮಾಡೋದು. ಭಗವಂತ ಈ ನಾನಾಗಿ ತೋರ್ತಾ ಇರೋ ನೀನೇ, ಕ್ರಿಯೆಯೂ ನೀನೇ, ಮಾಡಿಸುವ ಪ್ರೇರಣೆಯೂ ನಿಂದೆ, ಶಕ್ತಿ ನಿಂದೆ, ಎಲ್ಲವೂ ನೀನೇ, ನೀನಲ್ಲದೆ ಏನೂ ಇಲ್ಲ ಜಗತ್ತಲ್ಲಿ ಅಂತ ಹೇಳ್ಕೊಂಡು ಪೂರ್ಣವಾಗಿ ಅವನ ಇದರಲ್ಲಿ ತನ್ಮಯತೆ ತಂದ್ಕೊಂಡು ಮಾಡ್ತಾ ಹೋದ್ರೆ ಅವನೇ ಆಗ್ಬಿಡ್ತೀಯ ನೀನು, ಆಗಿದೆಯಾ ನಿಜವಾಗಿ ಅವನಲ್ಲೇ ನಡೀತಿರೋ. ಈಗ ಈಗ ಅರ್ಪಣೆ ಮಾಡು ನಮ್ಮ ಕಡೆಯಿಂದ ಹೇಳ್ತಿದ್ದಾನಲ್ಲ, ರಿಯಲಿ ಇದು ಹಾಗೆ ಹಾಕಿರೋದು. ವಾಸ್ತವವಾಗಿಯೂ ಯಾರಿಗೂ ಏನು ಮಾಡೋಕ್ಕೂ ಆಗ್ತಿಲ್ಲ, ತಿನ್ನೋಕ್ಕೂ ಆಗ್ತಿಲ್ಲ, ಹೋಮ ಮಾಡೋಕ್ಕೂ ಆಗ್ತಿಲ್ಲ, ದಾನ ಮಾಡೋಕ್ಕೂ ಆಗ್ತಿಲ್ಲ. ಅದಷ್ಟು ಚೈತನ್ಯವೇ ನಡೆಸ್ತಾ ಇರೋದು, ಚೈತನ್ಯದಿಂದಲೇ ಆಗ್ತಿರೋ ಚೈತನ್ಯಕ್ಕೆ ವಿಷಯ ನಡೀತಿರೋದು, ಚೈತನ್ಯ ಇರೋದು ಚೈತನ್ಯಾತ್ಮಕವಾಗೇ ಇದೆ. ವಸ್ತುತ ಹೇಳೋದಾದ್ರೆ ಯಾವುದು ಪರಮಾರ್ಥ ಸ್ವರೂಪ ಬಿಟ್ಟಿಲ್ವೇ ಇಲ್ಲ. ಅದನ್ನ ನೀನು ಅರ್ಥ ಮಾಡಿಕೊಂಡು ಅದನ್ನ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿರೋಗೆ ಅವನ ಕ್ರಿಯೆಯನ್ನು ಅವನದನ್ನ ಅಲ್ಲ ಅವನದೇ ಒಪ್ಪ. ಹೌದು ನಂದಿಲ್ಲ ನಾನಲ್ಲ ಎಲ್ಲವೂ ಅವನಿಂದೇ ನಡೀತಿರೋದು, ಅವನಲ್ಲೇ ಹಾಕಿರೋದು ಅಂತ. ಅವನು ನಾನು ತಿಳ್ಕೊಂಡ್ರೆ ಅವನು, ನಾನಿಲ್ಲ ಅಂದ್ರೆ ಎಲ್ಲವೂ ನಾನೇ. ಅಹಂ ರುದ್ರೇಭಿರ್ ವಸುಭಿಶ್ಚರಾಮಿ ಅಹಂ ಆದಿತ್ಯೈ ಋತ ವಿಶ್ವದೇವಿ, ಎಲ್ಲವೋ ಆತ್ಮಸ್ವರೂಪದಲ್ಲಿ ನಡೀತಾ ಇದೆ, ಆತ್ಮೇ ನಿಂತಿದೆ, ಆತ್ಮೇ ಆಗಿದೆ. ಅದಷ್ಟನ್ನು ಮದರ್ಪಣ ಪುರುಷ್ವ, ಪುರುಷ್ವ ರೂಪ ಕೃತೆಗೆ ಆಗತ್ತೆ, ಕರೋತಿಗಾಗಲ್ಲ. ಕೃತಾಂ ಕುರ್ವಾತಾಂ ಕುರ್ವತಾಂ ಕುರುಷ್ವ, ಯುಕ್ರೀಕರಣ ಉಭಯ ಬಂದಿದ್ದಾನೆ, ಕರೋತಿಗೆ ಕುರು ಆಗತ್ತೆ, ಕುರುತೆಗೆ ಕುರುಶ್ವ ಆಗತ್ತೆ. ಆತ್ಮೀಯ ಪದಕ್ಕೆ ಲೋಟಲ್ಲಿ ಶ್ವ ಬರುತ್ತೆ, ಕೊಲಪಿ ಪದಕ್ಕೆ ಮೊಟಕ ಬಿಡುತ್ತೆ. ಕುರು ಪಶ್ಯ ಗಚ್ಚ ಗಚ್ಚರಿ ಗಚ್ಚ ಆಗತ್ತೆ. ಯತ್ಕರೋಷಿ ಸ್ವತಃ ಪ್ರಾಪ್ತಂ, ಕರೋಷಿ ಸ್ವತಃ ಪ್ರಾಪ್ತ, ಭಾಷಿಕಾರ ಉದ್ದೇಶಪೂರ್ವಕವಾಗಿ ಸ್ವತಃ ಪ್ರಾಪ್ತ. ನೀನು ಹುಡುಕಿ ಹುಡುಕಿ ಮಾಡ್ಕೋಬೇಡ, ಭಗವದರ್ಪಣೆ ಮಾಡೋಕ್ಕೋಸ್ಕರವಾಗಿ ಏನೇನೋ ಮಾಡ್ಕೊಂಡ್ಬಿಟ್ಟು ಭಗದರ್ಪಣೆ ಮಾಡ್ತೀನಿ ಅನ್ಕೋಬೇಡ, ಸುಮ್ಮನೆ ಬೀಜ ತುಂಬಾ ಕಸ ಇದೆ ಬೀಜ ಗುಡಿಸ್ಬಿಟ್ಟು ಭಗದರ್ಪಣೆ ಮಾಡ್ತೀನಿ ಹೋಗ್ಬೇಡ. ನೀವು ಮಾಡಲೇಬೇಕಾದದ್ದನ್ನ ಮಾಡ್ತೀಯಲ್ಲ ಅದನ್ನು ನಾನು ಅಂದ್ಕೊಂಡೇ ಮಾಡು, ನಾನು ಮಾಡ್ತಿಲ್ಲ ನನಗೆ ಮಾಡೋಕ್ಕಾಗಲ್ಲ ನಾನಿಲ್ಲ. ನಿಜವಾಗಿ ಭಗವಂತನೇ ನಾನಾದ ರೂಪದಿಂದ ಕ್ರಿಯೆ ನಡೆಸ್ತಾ ಇದ್ದಾನೆ, ನಡೀತಾ ಇದೆ. ನಾನಾಗಿ ತೋರಿದ್ರು ಅವನೇ, ಈ ಜೀವರೂಪವೂ ಪರಮಾತ್ಮಂದೇ, ಅಂತಃಕರಣಾದಿಗಳು ಪರಮಾತ್ಮ ರೂಪವೇ, ಆ ರೂಪದಿಂದ ಎಲ್ಲ ಕ್ರಿಯೆ ನಡೀತಾ ಇದೆ ಅಂತ ಅನ್ಕೊಂಡು ಮಾಡಲೇಬೇಕಾದದ್ದನ್ನ ಮಾಡುವಾಗ ಅಭಿಮಾನ ಪೆಟ್ಕೊಳ್ಳದೆ ಮಾಡು ಅನ್ನೋದನ್ನೇ ನನಗೆ ಅರ್ಪಣೆ ಮಾಡು ಶಬ್ದಕ್ಕರ್ಥ. ಹಾಗೆ ಸ್ವತಃ ಪ್ರಾಪ್ತಂ ಯತ್ಕರೋಷಿ ಯದಶ್ನಾಸಿ ಸ್ವತಃಪ್ರಾಪ್ತವಾದದ್ದನ್ನ ಏನೋ ಮಾಡ್ತೀಯಲ್ಲ, ಮಾಡಲೇಬೇಕು ಮನಸ್ಸಿಗೆ ಎಲ್ಲಿಗೆ ನಹಿ ಕಷ್ಟು ಕ್ಷಣ ಅಂತ ಹೇಳಿದ್ರಿಂದ ಈ ಕಾರ್ಯಗಳ ಸಂಘಾತಕ್ಕೆ ಒಂದಲ್ಲ ಒಂದು ಚೇಷ್ಟೆ ಇದ್ದೇ ಇರುತ್ತೆ, ಚೇಷ್ಟೆ ಮಾಡಲೇಬೇಕು.
ಮನುಷ್ಯ ಕೊರಡಲ್ಲ, ಕಲ್ಬಂಡೆ ಅಲ್ಲ. ಮನುಷ್ಯ ಆದ್ಮೇಲೆ ಶರೀರದಿಂದ ಪ್ರಾಣ ಇರುವವರಿಗೆ ಚೇಷ್ಟೆ ನಡೀತಾ ಇರುತ್ತೆ. ಶರೀರ ಸ್ಥಿತಿ ಮಾತ್ರ ಪ್ರಯೋಜನವಾದ ಕರ್ಮವಾದರೂ ಕರ್ಮವೇ. ಜಾಸ್ತಿ ನಾನು ಹುಡುಕಿ ಹುಡುಕಿ ಕೆಲಸ ಮಾಡಲ್ಲ ಅಂದ್ರೂ ಧೈರ್ಯ ಶರೀರ ಯಾತ್ರಾ ಅಪಿಚತೆ ನ ಪ್ರಸಿದ್ಧೇ ಇದೆ ಕರ್ಮಣ. ಕರ್ಮ ಅಕರ್ಮವಾಗ್ಬಿಟ್ಟು ಶರೀರ ಯಾತ್ರೆ ನಡೆಯಲ್ಲ. ಅದು ಏನೋ ಒಂದು ಧೈರ್ಯ ಸ್ಥಿತಿಗಾಗಿ ಮಾಡ್ತೀಯಲ್ಲ. ಮಾಡಿದ್ರು ನಾನು ಮಾಡ್ತಿಲ್ಲ, ನಂದಲ್ಲ ಕ್ರಿಯೆ, ನಾನಿಲ್ಲ, ಭಗವಂತನೇ ನಾನಾಗಿ ತೋರಿ ಕ್ರಿಯೆ ನಡೆಸ್ತಾ ಇದ್ದಾರೆ. ಕ್ರಿಯೆ ನಡೆಯುತ್ತೆ, ಕ್ರಿಯೆಯಾಗಿ ತೋರ್ತಾ ಇದ್ದಾರೆ. ನಿಜ ಕ್ರಿಯೆಯೂ ಅವನೇ, ಕರ್ತೃವೂ ಅವನೇ, ಸಾಧನವೂ ಅವನೇ, ತ್ರಿಪುಟ್ ಮೂರು ಅವನೇ, ಕ್ರಿಯಾ ಕರ್ತೃ ಸಾಧನ. ಹಾಗೆ ಅವನೇ ಮಾಡ್ತಿರೋದು, ಅವನೇ ನಡೀತಾ ಇದ್ದಾರೆ. ಹಾಗೆ ಏನು ತಿಂತೀಯೋ ಬದುಕಿಗಾಗಿ ತಿಂತೀಯೋ, ಶರೀರ ಸ್ಥಿತಿ ಆಗ್ಬೇಕಲ್ಲ, ತಿಂದು ಯಾವುದು ಬದುಕಲ್ವಲ್ಲ. ಹಾಗೆ ತಿಂತೀಯೋ ಕುಡಿತೀಯೋ ಅಂತ ಅರ್ಥ. ಹಾಗೆ ಏನು ಹವನವನ್ನ ಹೋಮವನ್ನ ಗೃಹಸ್ಥರಾಗಿದ್ಯೋ ನಿತ್ಯಕರ್ಮ ಅನ್ಕೊಂಡು ಮಾಡ್ತೀಯೋ, ಹಾಗೆ ದಾನ ಮಾಡಬೇಕು, ಯಜ್ಞೋ ದಾನ ಅಂತ ಪ್ರಶ್ನೆ ಅಂತ ಹೇಳಿ ದಾನ ನಿತ್ಯಕರ್ಮ ಅಂತ ಮಾಡ್ಕೊಂಡು ಬ್ರಾಹ್ಮಣರಿಗೆ ಗೋಭೂ ಹಿರಣ್ಯಾದಿಗೆ ಕೊಡ್ತೀಯಲ್ಲ, ಇಷ್ಟಾದ್ರೂ ಏನಾದ್ರು ಕೊಡುವ ಅಥವಾ ಎತ್ತಿಂಚ ದದಾತಿ ಸಾದಕ್ಷಿಣ ಬ್ರಹ್ಮಜ್ಞ ತುದಿಯಲ್ಲಿ ಶ್ರುತಿ ಬ್ರಹ್ಮಜ್ಞ ಆದ್ಕೂಡಲೇ ಏನಾದ್ರು ಕೊಡಬೇಕು ಅಂತ ಹೇಳ್ತಾ ಇದೆ. ಬ್ರಹ್ಮಜ್ಞ ಮಾಡಿದ್ಕೂಡಲೇ ಒಂದು 10 ಪಾಲು ಒಂದು ಲೋಟ ಕಾಫಿ ಕೂಡ ಎಷ್ಟಾದ್ರೂ ಕೊಡು, 10 ಪಾಲು ಕೊಡು, 15 ಪಾಲು ಕೊಡು, ಏನು ಕೊಡೋದಿಲ್ಲ. ಕೊಡೋದು ಅನ್ನೋದು ಇದೆಯಲ್ಲ ತನ್ನತನ ಅಂದ್ರೆ ಅಭಿಮಾನ ಬಿಟ್ಕೊಳ್ಳೋದು ಮಾರ್ಗ ಇದೆ. ಈ ಸಂಗ್ರಹ ಇದೆಯಲ್ಲ ಈ ಅಭಿಮಾನ ನಾನು ಭಾರಿ ಬಿಗಿಸಿಕೊಳ್ತಾನೆ, ತುಂಬ ಗಟ್ಟಿಯಾಗುತ್ತೆ. ತ್ಯಾಗದಿಂದ ಅಹಂಕಾರ ಸಮೇತ ತೊಲಗೋಗುತ್ತೆ. ಕೊಡ್ತಾ 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 ನಂದಲ್ಲ 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 ಅಂದ್ಬಿಡ ನಾನು ಇಲ್ಲ ನಾನು ಅನ್ನೋದು ತೋರಿಕೆ ಅಂದ್ಬಿಟ್ಟು ಹಿರಣ್ಯ ಅನ್ನಾದಿ ಬ್ರಾಹ್ಮಣರಿಗೆ ಏನು ಕೊಡ್ತೀಯೋ, ಏನು ತಪಸ್ಸನ್ನು ಮಾಡ್ತೀಯೋ, ತಪಸ್ಸಲ್ಲಿ ಕೃಷ್ಣಾಂಗಾಣಾದಿಗಳು ಇರ್ಬೋದು, ಅದೇ ಇಂದ್ರಿಯ ನಿಗ್ರಹ ರೂಪದ ತಪಸ್ಸು ಇರ್ಬೋದು. ಮನಸ್ಸಷ್ಟೇಂದ್ರಿಯಾಣ ಅಂತ ಏಕಾಗ್ರಂ ಪರಮಂತಪಃ ಮನುಸ್ಮೃತಿಯಲ್ಲಿ ಮನಸ್ಸನ್ನು ಇಂದ್ರಿಯವನ್ನು ನಿಗ್ರಹ ಮಾಡಿ ಏಕಾಗ್ರತೆಯಿಂದ ಆತ್ಮನಲ್ಲಿಯೇ ನಿಲ್ಲಿಸುವ ಪ್ರಯತ್ನ ಇದೆಯಲ್ಲ ನಿಧಿಧ್ಯಾಸ ಬರಬಹುದು, ಅದು ಭಗವಂತನ ನಿಲ್ಲಿ ನಡೆಯೋದು. ಇನ್ನು ಉಪವಾಸ ಪ್ರಧಾನ ತಪಸ್ಸು, ಸ್ವಾಧ್ಯಾಯ ತಪಸ್ಸು, ಹಿರಣ್ಯ ಗರ್ಭ ಉಪಾಸನಾ ರೂಪ ತಪಸ್ಸು, ಏನು ಬೇಕಾದ್ರೂ ಮಾಡ್ಬೋದು. ತಪಸ್ಸದ ಅನೇಕ ತರಹ ಇದೆ. ಅದೆಲ್ಲವನ್ನು ಹೇ ಕುಂತೆಯ ಕುರುಷ್ಯ ಪದಾರ್ಪಣೆ ನನಗೆ ಅರ್ಪಣೆ ಮಾಡು. ಇಲ್ಲಿ ಅರ್ಪಣೆ ಮಾಡು ಅಂತ ಅವನ ಕಡೆಯಿಂದ ವಿಧಿ ವಸ್ತುಸ್ಥಿತಿ ಅರ್ಪಿತವಾಗ್ತಾನೆ ಇದೆ. ಅವನಿಗೆ ಹೋಗ್ತಿರೋದು, ಅವನೇ ಆಗಿರೋದು. ಆ ಕ್ರಿಯೆಯೂ ಕ್ರಿಯಾ ಸಾಧನವೂ ಫಲವೂ ಅವನೇ ಆಗಿದ್ದಾನೆ. ಹಾಗಾದ್ರಿಂದ ಅವನು ಅರ್ಪಣೆ ಮಾಡು ಅಂತ ಹೊಸದಾಗಿ ಹೇಳ್ತಾ ಇದ್ದಾನು ಅಂತ ಅರ್ಥ. ಅದು ವಸ್ತುಸ್ಥಿತಿಯನ್ನೇ ಅವನು ಹೇಳ್ತಿರೋದು, ಅರ್ಪಿತವಾಗ್ತಾ ಇದೆ ಕಣೋ, ನನಗೇ ಸೇರ್ತಿರೋದು, ನಾನೇ ಆಗಿರೋದು, ನನ್ನಿಂದಲೇ ಉಂಟಾಗಿರೋದು, ನನಗೆ ಬೇರೆ ಅಲ್ಲ. ಅದನ್ನು ನನಗೆ ತಿಳ್ಕೊ, ತಿಳ್ಕೊಳಕ್ಕೆ ಮುಂಚೆ ಗೊತ್ತಾಗಲಿಲ್ಲ ಅಂದರೆ ಅರ್ಪಣೆ ಮಾಡೋದ್ರ ಮೂಲಕ ಆದರೂ ಕಾಲಕ್ರಮೇಲೆ ಗೊತ್ತು ಮಾಡ್ಕೋ ಅಂತ ಇದ್ದಾರೆ. ಮುಂಚೆ ಅರ್ಪಣೆ ಮಾಡೋದು ಅಭ್ಯಾಸ ಮಾಡ್ಕೊ, ಕಾಮ ಹೋಗ್ತಾ 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 ಓ ಅರ್ಪಣೆ ಮಾಡೋದು ಏನೂ ಇಲ್ಲ, ಅರ್ಪಿತವೇ ಆಗಿದೆ, ನಂದು ಅಂದ್ಕೊಂಡಿದ್ದೆ ಅದನ್ನು ಬಿಟ್ಕೊಂಡೆ ಗೊತ್ತಾಗ. ಜ್ಞಾನಪ್ರಸನ್ನ ಅಂದರು ಯೋಗಕ್ಷೇಮ ಮಹಾಮ್ಯಂ ಅಂತ ಹೇಳಿ ಅವಂದು ಅನ್ನಲ್ಲ ಭಗವಂತ ಸುಳ್ಳು ಹೇಳ್ಬಿಟ್ಟ ಅಂದ್ರು. ಯಾಕೆ ಇದೆ ಅಲ್ಲ, ಎಲ್ಲ ಯೋಗ್ಯವನ್ನು ಅವನೇ ನೋಡ್ತಿರ್ಬೇಕಾದ್ರೆ ಇವನು ಯೋಗ್ಯ ನಾವಂತ ಯಾಕೆ ಹಂಗೆ ಕಲಿಸಿದ್ನ. ಹೌದು, ಇವನು ಅದನ್ನು ಗುರುತಿಸ್ಕೊಳ್ತಾನೆ ನನ್ನ ಯೋಗ್ಯ ಅವನಿಂದ. ಅವ್ರಿಗೆ ಗೊತ್ತಿಲ್ಲ ಲೋಕದವರಿಗೆ ಯೋಗಕ್ಷೇಮ ಭಗವಂತ ನೋಕೋತಾ ಇದ್ದೀನಿ, ಲೋಕದವ್ರಿಗೆ ಗೊತ್ತಿಲ್ಲ ನಾನು ನೋಕೋದಿನ ಅವ್ರು ಅಂದ್ಕೊಂಡಿದ್ದಾರೆ. ವಿಜ್ಞಾನದಿಂದ ಹಾ ಎಲ್ಲರ ಯೋಗ್ಯವನ್ನು ನೀನೇ ತಾನೇ ಹೊಲಿಸ್ಬೋದು ಅಂತ ಅದೇ ಟಿಪ್ಪಣಿ ಹಾಕಿದ್ದು ಭಾಷೆಗಾರರು. ಪ್ರಪಂಚದ ಎಲ್ಲರ ಯೋಗಕ್ಷೇಮವನ್ನು ಕೊಡ್ತಿರೋದು ಭಗವಂತನೇ. ಭಗವಂತನಲ್ಲಿ ಇನ್ನೊಬ್ಬರು ಇಲ್ಲೇ ಇಲ್ಲ ಜಗತ್ತಲ್ಲಿ. ಒಂದೇ ಚೇತನ ಇರೋದು, ನಾನೋ ಚೇತನ ಇಷ್ಟೇ, ಎರಡು ಚೇತನ ಇಲ್ಲ. ಚೇತನಾಧಿಷ್ಠಿತವಾಗಿಯೇ ಚೇತನಾಧೀನವಾಗಿಯೇ ಚೇತನಕ್ಕಾಗಿ ನಡೀತಾ ಇರೋದು, ಅಧಿಷ್ಠಿತವಾಗಿಯೂ ಚೇತನಾಧಿಷ್ಠಿತವಾಗಿ ಮತ್ತು ಚೇತನ ಅಧೀನವಾಗಿ ಮತ್ತು ಚೇತನ ಉದ್ದೇಶವಾಗಿ. ಅದಕ್ಕಾಗಿ ನೋಡಿದ್ರೆ ಅದೆಲ್ಲ ಭಗವಂತನಿಗೆ ನಡೆಯುತ್ತೆ. ಎಲ್ಲರೂ ಬ್ರಹ್ಮಜ್ಞ ಮಾಡೋ ಎಲ್ಲರೂ ಅಲ್ಲಿ ಸ್ವತ್ತಿರೋರಲ್ಲ ಅಂತ. ನಾನು ಏನೂ ಇಲ್ಲ ಅಂದ್ರೆ ಕೊಡ್ಬೇಕಾಗಿಲ್ಲ, ನಾನು ಏನೋ ಇದೆ ಅಂದ್ರೆ ನಿನ್ನದಾಗ ಕೊಡ್ಬೇಕು. ನಾನು ಏನು ಇಟ್ಕೊಂಡೇ ಇಲ್ಲ ಅಂದ್ರೆ ಆಯ್ತು. ಆ ಪ್ಯಪಹ ಸತ್ಪಿತ ಯಜ್ಞ ಸಂತ ಇಟ್ಟಿದೆ ಆ ಪ್ಯಪಹ ಒಂದು ನೀರಲ್ಲೇ ಕೊಡೋ ಪಿತೃಯಜ್ಞ ಆಯ್ತು ಅಂತ ಹೇಳ್ಬೋದು. ಬ್ರಹ್ಮಿಗೆ ಉಂಟು ಶ್ರೈವರ್ಣಿಕರಿಗೂ ಸಂಧ್ಯಾನ ಬ್ರಹ್ಮಿಗೆ ಉಂಟು. ಬ್ರಹ್ಮಜ್ಞಾನ ವಿಶೇಷ ಸ್ವಾಧ್ಯಾಯವೇ, ನಿತ್ಯ ಸ್ವಾಧ್ಯಾಯಕ್ಕೆ ಬ್ರಹ್ಮಜ್ಞಾನ ಹೆಸರು. ಅದಕ್ಕೆ ನಿತ್ಯ ನಿಯಮದಿಂದ ಋಗಾದಿಗಳು ಅಭ್ಯಾಸ ಮಾಡಬೇಕು. 30 ಗಂಟೆ ಆಗುತ್ತೆ ನಮ್ಗೆ ಯಜುರ್ವೇದ. ಅದನ್ನು ಮೊನ್ನೆ ಹೇಳೋದು, ಇದನ್ನು ಎಲ್ಲರೂ ಸ್ತೋತ್ರ ಸಾಹಿತ್ಯಕ್ಕೆ ಅಪ್ಲೈ ಮಾಡ್ಕೊಂಡು ಇಟ್ಕೋಬೇಕು ಅಂತ. ನಾವು ಹೇಗೆ 30 ಗಂಟೆ ವೇದವನ್ನು ಧ್ಯಾನ ಮಾಡ್ತೀವೋ, 30 ಗಂಟೆ ಕಾಲ ಇದು ಗೀತೆ ಕಾರಿಕೆ ನೈಕ್ಯಪ್ರಸಿದ್ಧಿ ಮೋಕ್ಷ ಧರ್ಮ
ಮತ್ತೆ ಗಜೇಂದ್ರ ಮೋಕ್ಷ, ವಿಷ್ಣು ಸಹಸ್ರನಾಮ, ಬೇರೆ ಬೇರೆ ಸ್ತೋತ್ರಗಳು ಎಲ್ಲವನ್ನೂ ಸೇರಿ 9 ಗಂಟೆ ಅಷ್ಟಾಗುವಷ್ಟು ಕಂಠಪಾಠ ಮಾಡಿ ದಿನ 2 ಗಂಟೆ 1 ಗಂಟೆ ಒಂದು 15 ದಿವಸಕ್ಕೋ 10 ದಿವಸಕ್ಕೋ ಒಂದು ರೌಂಡ್ ಮಾಡ್ಕೋಬೇಕು. ಕೆಲವು ನಿತ್ಯವೋ ನಮ್ಮ ನಿತ್ಯ ಸಂಜಾವನೆ ಮಾಡುವಾಗ ವಿಶ್ವಾಸಾಮ ಇಂದಾಗಿ ಕೆಲವು ನಿತ್ಯ ವಿಶೇಷವಾದ ಮುಖ್ಯ ನಾರಾಯಣಿ ಆಗಿರ್ಬೋದು ಇನ್ನೊಂದಿರ್ಬೋದು ಅದನ್ನೆಲ್ಲ ಆವರ್ತನೆ ಮಾಡ್ಬೋದು. ಅದು ವಾಂಗ್ಮಯನ ತಪ ಉಚ್ಚತೆಯಿಂದ ಅದು ನಿತ್ಯ ಸ್ವಾಧ್ಯಾಯ ವಾಂಗ್ಮಯ ತಪಸ್ಸು. ಭಗವಂತನ ಸ್ತೋತ್ರವು ಕೂಡ ವಾಂಗ್ಮಯ ತಪಸ್ಸೇ. ಏವಂ ಕುರ್ವತಃ ತವಾ ಯದ್ಭವತಿ ತತ್ ಶೃಣು. ಏವಂ ಕುರ್ವತಃ ತವಾ ಯದ್ಭವತಿ ತತ್ ಶೃಣು. ಈ ರೀತಿ ಮಾಡ್ತಾ ಇದ್ರೆ ನೀವು ಮಾಡ್ತಾ ಇರೋ ಏನು ಮಾಡ್ಕೋಬೇಡ. ನೀ ಮಾಡೋದು ಮಾಡೋ, ನಾನು ಏನಾಗ್ಬೇಕು ನಾನು ನೋಡ್ಕೊಡ್ತೀನಿ, ನಾನು ಅದರ ಫಲವನ್ನು ನಾನು ಉಂಟು ಮಾಡ್ಕೊಡ್ತೀನಿ ಅಂತ ಭಗವಂತ ಭರವಸೆ ಇಟ್ಟು ನೀವು ಮಾಡ್ತಾ ಇದ್ರೆ ನಿಂಗೆ ಏನಾಗುತ್ತೆ ಅಂತ ಕೇಳ್ತೀಯೋ ಅದನ್ನು ಹೇಳ್ತೀನಿ ಕೇಳೋ. ಯಾಕೆ ಫಲ ಹೇಳೋ ಉದ್ದೇಶ ಏನು ಅಂದರೆ ಫಲವನ್ನು ಹೇಳಿದಾಗ ಮನುಷ್ಯ ಪ್ರವೃತ್ತ ಆಗೋಲ್ಲ. ಸುಮ್ಮನೆ ಮೆಕ್ಯಾನಿಕಲ್ ಮಾಡೋನು ಯಾರು ಮಾಡೋಲ್ಲ. ಮನುಷ್ಯ ಯಂತ್ರ ಅಲ್ಲ, ಮನುಷ್ಯನಿಗೆ ಉದ್ದೇಶ ಬೇಕು, ಒಂದು ಪ್ರಯೋಜನ ಬೇಕು, ಫಲ ಬೇಕು. ಹಾಗಾದ್ರೆ ಒಂದು ಫಲ ಉದ್ದೇಶ ಪ್ರಯೋಜನ ಹೇಳಿದ್ರೆ ಹಾಗಾದ್ರೆ ಮಾಡ್ತೀನಿ ಅಂತ. ಏನು ಅವನು ವಿಮುಕ್ತ ಅಂದ್ಬಿಡ್ತಾನೆ, ಶುಭಾಶುಭಗಂದ್ರೆ ಬಿಡುಗಡೆ ಅಂದ್ಬಿಡ್ತಾನಂತೆ. ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮ ಬಂಧನೈಹಿ. ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮ ಬಂಧನೈಹಿ. ಸಂಯೋಗಯುಕ್ತಾತ್ಮ ವಿಮುಕ್ತೋ ಮಾಂ ಉಪೈಷ್ಯಸಿ. ಸಂನ್ಯಾಸಯೋಗಯುಕ್ತಾತ್ಮ ವಿಮುಕ್ತೋ ಮಾಂ ಉಪೈಷ್ಯಸಿ. ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮ ಬಂಧನೈಹಿ. ಸಂನ್ಯಾಸಯೋಗಯುಕ್ತಾತ್ಮ ವಿಮುಕ್ತೋ ಮಾಂ ಉಪೈಷ್ಯಸಿ. ಶುಭಾಶುಭ ಫಲೈಹಿ ಏವಂ ಮೋಕ್ಷ್ಯಸೆ ಕರ್ಮಬಂಧನೈ ಸಂನ್ಯಾಸಯೋಗಯುಕ್ತಾತ್ಮ ವಿಮುಕ್ತಃ ಮಾಂ ಉಪೈಷ್ಯಸಿ. ಶುಭಾಶುಭಗಳೆಂಬ ಫಲ ಎರಡು ಫಲ, ಪಾಪಕರ್ಮದ ಫಲವೂ ಫಲವೇ, ಪುಣ್ಯಕರ್ಮದ ಫಲವೂ ಫಲವೇ. ಪುಣ್ಯಕರ್ಮದ ಫಲವೂ ದುಃಖ ಇದೆ, ಅನರ್ಥವೇ, ಯಾಕಂದ್ರೆ ಅದು ಕೂಡ ಸಂಸಾರಕ್ಕೆ ಈಡು ಮಾಡುತ್ತೆ. ದುಃಖ ಫಲವಂತೂ ಪ್ರತ್ಯಕ್ಷ ದುಃಖ ಕಷ್ಟ ಅಂತ. ಈಗ ಶುಭಾಶುಭ ಫಲವನ್ನುಳ್ಳ ಕರ್ಮಗಳಿಂದ ಅಂತ, ಶುಭಾಶುಭ ಫಲ ಕಾರಣ ಕರ್ಮ. ಆ ಶುಭಾಶುಭ ಫಲವನ್ನುಳ್ಳ ಕರ್ಮಗಳೆಂಬ ಬಂಧನದಿಂದಲೇ ಬಿಡುಗಡೆ ಹೊಂದ್ಬಿಡ್ತೀಯ ಅಂದ್ರೆ, ಕರ್ಮ ಬಂಧನ ಕಚ್ಕೋತೀಯ ಅಂದ್ರೆ, ಕರ್ಮ ಕಾರಣವಾಗಿರುವ ಕಾಮ ಕಾಮ ಕಾರಣವಾದ ಅಜ್ಞಾನದಲ್ಲೇ ಬಿಟ್ಕೊಂಡ್ಬಿಡ್ತೀಯ. ಕ್ರಮೇಣ ಇದರ ಮಾಡ್ತಾ ಮಾಡ್ತಾ ಚಿತ್ತಶುದ್ಧಿ ಹೊಂದ್ಬಿಟ್ಟು ಭಗವತ್ತತ್ವದ ಪರಿಚಯವಾಗುತ್ತಲೇ ಅಜ್ಞಾನ ಹೋಗಿ ಕಾಮ ಹೋಗಿ ಕರ್ಮ ಬಂಧನ ಕಚ್ಕೊಂಡ್ಬಿಡ್ತೀಯ ಕಣ ನೀನು. ಅಷ್ಟು ದೊಡ್ಡ ಫಲ ಇದೆ ಇದಕ್ಕೆ. ಮುಕ್ತನಾಗ್ತೀಯ ನೀನು ಅಂತ ಇದಾನೆ. ಇಷ್ಟು ಮಾಡ್ಕೊಂಡಿರೋ, ಇಷ್ಟು ಮಾಡ್ಕೊಂಡಿದ್ರೆ ನೀನು ಮುಕ್ತನಾಗೋಕೆ ಅರ್ಹನಾಗ್ತೀಯ, ನಿಮ್ಮ ಮೋಕ್ಷ ಪ್ರಾಪ್ತಿ ಆಗುತ್ತೆ ನಿನಗೆ ಅಂತ. ಅಷ್ಟು ಮಟ್ಟಿಗೆ ಒಂದು ದೊಡ್ಡ ಫಲ ಹೇಳ್ತಾ ಇದ್ದಾರೆ. ಎಷ್ಟು ದೊಡ್ಡ ಫಲ ಆಯಿತು ವಿಶ್ವವೇದಾಂಗ ಯಜ್ಞಕ್ಕೂ ಕೂಡ ಬ್ರಹ್ಮಲೋಕ ಫಲವೇ ಹೊರತು ಮೋಕ್ಷ ಫಲ ಅಲ್ಲ. ಮೋಕ್ಷ ಫಲ ಕೊಟ್ಬಿಟ್ಟೆ ಇದಕ್ಕೆ. ಯಜ್ಞೋತ್ತಾದಿಗಂತೂ ಆಗೋ ಫಲ ಸ್ವರ್ಗಾದಿಗಳು ಅಷ್ಟೇ, ಇದಕ್ಕೂ ಇನ್ನೂ ದೊಡ್ಡ ಫಲ ಮೋಕ್ಷ ಫಲ. ಚಲ ಕೃತಾರ್ಥ ಆಗ್ಬಿಡುತ್ತೆ, ಜನ್ಮವೇ ಸಾರ್ಥಕ ಆಗ್ಬಿಡುತ್ತೆ. ಇದಕ್ಕೆ ಸನ್ಯಾಸ ಮತ್ತು ಯೋಗ ಅನ್ನು ಎರಡರಿಂದ ಕೂಡಿಕೊಂಡವನಾಗಿ ಅಂದರು. ಸನ್ಯಾಸ ಅಂತ ಶಬ್ದಕ್ಕರ್ಥ ಅಂತಃಕರಣವನ್ನ ಪೂರ್ತಿ ಪರಮಾತ್ಮ ನೆಲೆಸುವಂತಹ ಒಂದು ಇದು ಎಲ್ಲವನ್ನು ಬಿಟ್ಕೊಳ್ಳೋದು. ಯೋಗನೂ ಕೂಡ್ಕೊಳ್ಳೋದು, ಸನ್ಯಾಸ ಅಂದ್ರೆ ಎಲ್ಲವನ್ನು ಬಿಡೋದು. ಭಾಷೆಗೆ ಬರೀತಾರೆ ಹನ್ನೆರಡು. ಹೀಗೆ ಎರಡರಿಂದ ಕೂಡ್ಕೊಂಡು ಅಂತಃಕರಣ ಉಳ್ಳವನು ವಿಮುಕ್ತರಾಗಿ ಬಂಧದಿಂದ ಕಳ್ಸ್ಕೊಂಡವನಾಗಿ ನನ್ನನ್ನೇ ಸೇರ್ಕೊಂಡ್ಬಿಡ್ತಾನೆ, ನನ್ನನ್ನು ಒಂದಾಗ್ತಾನೆ. ಶುಭಾಶುಭ ಫಲೈಹಿ ಶುಭಾಶುಭ ಶುಭಾಶುಭ ಶುಭಾಶುಭೇ ಇಷ್ಟಾನಿಷ್ಟೇ ಫಲೇ ಯೇಷಾಂ ತಾನಿ ಶುಭಾಶುಭ ಫಲಾನಿ ಕರ್ಮಾಣಿ. ಶುಭಾಶುಭ ಫಲೈಹಿ ಶುಭಾಶುಭೇ ಇಷ್ಟಾನಿಷ್ಟೇ ಫಲೇ ಯೇಷಾಂ ತಾನಿ ಶುಭಾಶುಭ ಫಲಾನಿ ಕರ್ಮಾಣಿ. ಶುಭಾಶುಭ ಫಲೈಹಿ ಕರ್ಮಬಂಧನೈಹಿ ತೈಹಿ ಶುಭಾಶುಭ ಫಲೈಹಿ ಕರ್ಮಬಂಧನೈಹಿ ಕರ್ಮಾಣ್ಯೇವ ಬಂಧನಾನಿ ತೈಹಿ ಕರ್ಮಬಂಧನೈಹಿ ಕರ್ಮಾಣ್ಯೇವ ಬಂಧನಾನಿ ತೈಹಿ ಕರ್ಮಬಂಧನ ಏವಂ ಮದರ್ಪಣಂ ಕುರುವನ್ ಮೋಕ್ಷ್ಯಸೆ ಏವಂ ಮದರ್ಪಣಂ ಕುರುವನ್ ಮೋಕ್ಷ್ಯಸೆ. ಶುಭಾಶುಭಗಳೆಂಬ ಶುಭಾಶುಭಗಳ ಫಲಗಳಿಂದ ಅಂದ್ರೆ ಶುಭಾಶುಭಗಳೇ ಒಳ್ಳೆಯದು ಕೆಟ್ಟದ್ದು, ಅಶುಭ ಅಂದ್ರೆ ಕೆಟ್ಟದ್ದು, ಶುಭ ಅನ್ನೋದು ಇವು ಕೂಡ ಕಲ್ಪನೆಯೇ. ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಅಂತ ಭಾಗ ಮಾಡಕ್ಕೆ ಆಗಲ್ಲ. ಒಂದು ಹೋಲಿಕೆಯಿಂದ ಕೆಟ್ಟದ್ದು ಅನ್ಕೋಬೇಕೆ ಹೊರತು, ಎಷ್ಟೋ ಸಂದರ್ಭದಲ್ಲಿ ನಮ್ಮಿಬ್ಬರು ಶಾಂತಮೂರ್ತಿ ಅಂತ ಅವ್ರು ಭಾವನೆ ಅಂತ ಮಗ ಸತ್ತೋಗ್ಬಿಟ್ಟಲ್ಲಿ ಏನು ಯೋಸ್ವಾಮಿ ಒಳ್ಳೇದಾಯ್ತು ಹೋಗಿದ್ದು ಏನು ಹಿಂಗಂತೀರ ಅಂದ್ ಅಯ್ಯೋ ಅವನ ಪಾಪರ ಬಿಟ್ಟಿದ್ದೆ ಅವನಿಗೆ ಮಹಾಕುಡುಕ ಮಹಾ ವ್ಯಭಿಚಾರಿ ಮಹಾ ದುರವ್ಯಾಸಿ ಅವನಿಗೆ ದಿನ ನಾನು 2000 ರೂಪಾಯಿ ಕೊಡ್ಬೇಕಾಗಿತ್ತು ಅಂತ ಇದನ್ನು
ಹೋಗಿ ಒಳ್ಳೆ ಭಗವಂತ ಕೇಳ್ಕೊತಿದ್ದೆ ದೇವ್ರ ನನ್ನ ಮಗ ಕಳ್ಕೊಂಬಿಡಪ್ಪ ಅಂತ ಹಾಕೋದಂಗೆ ಅಂತ ಕೇಳ್ಕೊಂಡು ಒಳ್ಳೇದಾಯ್ತು. ಮಗ ಸತ್ತು ದುಃಖ ಅಂದ್ರೆ ಮಗ ಸತ್ತು ಒಳ್ಳೇದು ಅಂತ ಇನ್ನು ಯಾವ ರೀತಿ ನನ್ನ ವೆರಿಫೈ ಮಾಡ್ತೀರ ಕೆಟ್ಟದು ಒಳ್ಳೇದು ಅಂತ. ಅವರ ಇದು ಸ್ಕೇಲು ಹೀಗಿದ್ದೆ ಒಳ್ಳೇದು ಹೀಗಿದೆ ಕೆಟ್ಟದು ನಾ ಮಾಡ್ಕೊಂಡ್ರು ಯಾಕೆ ಗೊತ್ತಿಲ್ಲ. ಹೌದು ಹೌದು ಅದರ ಫಲವೂ ಸೇರಿಸ್ಕೊಂಡಿದ್ದೀರ ಇಷ್ಟಾದಷ್ಟೇ ಫಲೇಚ ಫಲವೂ ಉಂಟು ಇಷ್ಟಾದಷ್ಟು ಕರ್ಮಗಳು ಫಲಗಳು ಶಾಸ್ತ್ರೀಯ ಕರ್ಮ ಶುಭ ಕರ್ಮ ಶಾಸ್ತ್ರ ನಿಂದ ಕರ್ಮ ಅಶುಭ ಕರ್ಮ ಅದರಿಂದ ಆಗುವ ಫಲ ಶುಭಾಶುಭ ಫಲಗಳು. ಆದ್ರೆ ತಂದೆ ಹಂಗ ಹೇಳಕ್ಕೆ ತುಂಬಾ ಮನ್ಸು ನೋವು ಇರ್ಬೇಕು ಅಂದ್ರು ಅಂತ ಅಲ್ಲ ಬದುಕಿದಾಗ ಅಷ್ಟು ನೊಂದ್ಕೊಂಡಿದ್ದಾರೆ ಅವರು ಅವ್ರು ಬದುಕಿದಾಗ ಅಷ್ಟು ನೊಂದ್ಕೊಂಡು ಕೇಳ್ಕೊಂಬಿಟ್ಟೆ ದೇವ್ರತ್ತ ಅಂತ ಅವರು ದೇವ್ರತ್ತ ಕೇಳ್ಕೊಂಬಿಟ್ಟೆ ನೀನ್ ಕರ್ಕೊಂಬಿಡು ಈ ಮಗ ನಂಗೆ ಬೇಡ ಇವನನ್ನ ಕರ್ಕೊಂಬಿಡು ತಂದೆ ಅಂದ್ರು ಅಂದ್ರೆ ಎಷ್ಟು ತಂದೆಗೆ ಇದು ಮಾಡಿದಾನೆ ಅವನು ನೆಮ್ಮದಿ ಆಯ್ತು ಹೋದ್ಮೇಲೆ ಅಂದ್ರು ಅಕ್ಷಟ ಹೋಗ್ಬಿಟ್ಟ ಅವನು ನಾನು ಅಯ್ಯೋ ಏನ್ರಿ ಮಗನ್ ಕರ್ಕೊಂಬಿಟ್ಟಲ್ಲ ಮಗ ಹೋಗ್ಬಿಟ್ಟಲ್ಲ ಅಂದ್ರೆ ಇವ್ ಒಳ್ಳೇದಾಯ್ತು ಬಿಡಿ ಓದಿದ್ದು ಒಳ್ಳೇದಾಯ್ತು ಏನ್ ಹೀಗೆ ಹೇಳ್ತಾರಲ್ಲಪ್ಪ ನನಗೆ ಆಶ್ಚರ್ಯ ಹೀಗೂ ಹೇಳೋರು ಇದಾರ ಅಂದ್ರೆ ಪ್ರಪಂಚದಲ್ಲಿ ಮಗ ಮಗನ ಕೂಡ ಹೋದ್ರೆ ಒಳ್ಳೇದಾಯ್ತು ಅನ್ನುವಂತ ನಿನಗೆ ಎಷ್ಟು ನೊಂದ್ಕೊಂಡಿರ್ಬೇಡ ಆ ತಂದೆ ಆ ಮಗನಿಂದ ಅಂತ ಇಷ್ಟಾನಿಷ್ಟಗಳೇ ಫಲಗಳು ಯಾವ ಕರ್ಮಗಳಿಗೋ ಆ ಕರ್ಮಗಳು ಶುಭಾಶುಭ ಫಲವನ್ನುಳ್ಳ ಕರ್ಮಗಳು ಆ ಶುಭಾಶುಭಗಳ ಫಲಗಳನ್ನು ಕೂಡಿದ್ದಾರೆ ಕರ್ಮ ಬಂಧನದಿಂದಲೇ ಕರ್ಮಗಳೇ ಬಂಧನಗಳು ಮಾಡಬೇಕು ಅನ್ನೋದೇ ಒಂದು ಕೈದು ಕಟ್ಪಾಡು ಮಾಡಲೇಬೇಕು ಅಂತನ್ಬಿಟ್ರೆ ಒಂದು ರೀತಿ ಬೈಂಡಿಂಗ್ ಆಯ್ತು ಕಟ್ಪಾಡು ಆಯ್ತು ಮಾಡಬೇಕು ಸ್ವಾತಂತ್ರ್ಯ ಇಲ್ಲ ಮಾಡದೇ ಇರೋಕೆ ಆಗೋದೇ ಇಲ್ಲ ಅಂದ್ರೆ ಕಷ್ಟ ಅದು ಇವತ್ತು ಅಡುಗೆ ಮಾಡಲೇಬೇಕು ಇಷ್ಟು ಜನಕ್ಕೆ ಮಾಡಲೇಬೇಕು ಅಡುಗೆ ಮಾಡಿದ್ಮೇಲೆ ಅಷ್ಟನ್ನು ಕ್ಲೀನ್ ಮಾಡಬೇಕು ಗೋಮೇ ಮಾಸ್ಕೋಬೇಕು ಪಾತ್ರೆ ಎಲ್ಲ ತೊಳಿಬೇಕು ಇದೇಂತ ಗ್ರಹಚಾರ ಯಾರು ಬೇಕಿದ್ದೀರ ಹೋಗಮ್ಮ ರಾಯ ಬೇಕಾದ ಹೋಟ್ಲ್ ಹೋಗ್ಲಿ ಇಲ್ಲಿ ನಾನೇನು ಮಾಡ್ಕೊಳ್ಳಿ ಹಂಗೇನು ಆಗಲ್ಲ ಹೋಟ್ಲ್ ಹೋಗ್ತಿರ್ತಾರೆ ಅವ್ರ ಪುಣ್ಯಾಕೀರ್ತಿ ಮಾಡ್ತೀನಿ ಮಾಡ್ಬೋದು ಆ ವಿಷಯ ಬೇರೆ ಒಂದು ದಿವಸ ಅಲ್ಲ ಎರಡು ದಿವಸ ದಿನ ಈಗ ರೆಸ್ಟ್ರಿಕ್ಟ್ ಮಾಡಿದ್ರೆ ಯಾರಿಗಾಗುತ್ತೆ ಯಾವನು ಕೇಳಲ್ಲ ಮನುಷ್ಯರಿಗೆ ಬಂಧನ ಕಷ್ಟ ಯಾರಿಗೂ ಇಷ್ಟ ಆಗಲ್ಲ ಮಾಭೂದಣ್ಣಪ್ಪಿ ಮೇ ದುಃಖಂ ಅಂತ ನಂಗೆ ಕಿಂಚಿತ್ತು ದುಃಖ ಬೇಡ ಕಷ್ಟವೂ ಬೇಡ ಚೀಸ್ಯಾಂ ಸರ್ವದಂ ಸಹ ಅದ ಅವಾಗ ಸುಖೀಸ್ಯಾಮ್ ಅಹಂ ಸರ್ವದ ಅವಾಗ ಸುಖಿಯಾಗಿರ್ಬೇಕು ಅನ್ನೋದೇ ಮನುಷ್ಯನ ಅಪೇಕ್ಷೆ ಅದು ಆತ್ಮದ ಸ್ವಭಾವ ಅದು ಸುಖ ಅಂದ್ರೆ ಆತ್ಮ ಸ್ವಭಾವನೇ ಹಾಗೆ ಇರ್ಬಿಟ್ಟಿರ್ತಾರೆ ದುಃಖ ಕಷ್ಟ ಯಾರಿಗೂ ಸ್ವಭಾವ ಅಲ್ಲ ಯಾರಿಗೂ ಇಷ್ಟವಾಗಲ್ಲ ಬೇಡ ಅದು ಶುಭಾಶುಭ ಫಲಗಳನ್ನುಳ್ಳ ಕರ್ಮ ಬಂಧನಗಳಿಂದ ಅಂದ್ರೆ ಕರ್ಮಗಳೇ ಬಂಧನಗಳು ಆ ಕರ್ಮ ಬಂಧನಗಳಿಂದ ಬಿಡುಗಡೆ ಹೊಂತೀಯ ಯಾವಾಗ ಏವಂ ಅದರ್ಪಣಂ ಕುರುವನ್ ಈ ರೀತಿ ನನಗೆ ಅರ್ಪಣೆ ಮಾಡುತ್ತಾ ಒಪ್ಪಿಸ್ತಾ ಪೂರ್ತಿ ಕ್ರಿಯೆ ಒಪ್ಪಿಸೋದು ಕ್ರಿಯಾ ಸಾಧನ ಒಪ್ಪಿಸೋದು ಕ್ರಿಯಾ ಕರ್ತೃತ್ವವನ್ನು ಒಪ್ಪಿಸೋದು ಮೂರು ಕರ್ತೃತ್ವವನ್ನು ಒಪ್ಪಿಸಿ ಸಾಧನವನ್ನು ಒಪ್ಪಿಸಿ ಫಲವನ್ನು ಒಪ್ಪಿಸಿದ್ರೆ ಪೂರ್ತಿ ಕರ್ಮ ಬಿಟ್ಟಂಗೆ ಆಯ್ತು ಕರ್ತೃತ್ವವೇ ಮೂಲ ಕರ್ತೃತ್ವವು ನಂದು ನಿಜ ಇಲ್ಲ ನಾನು ನಿಜ ಕರ್ತೃ ಅಲ್ಲ ನನಗೆ ಕರ್ತೃತ್ವವನ್ನು ಕೊಟ್ಟವರು ನೀನೆ ನಿನ್ನೇ ಕರ್ತೃತ್ವ ಕರ್ತೃತ್ವ ಸಮೇತ ಒಪ್ಪಿಸ್ಬೇಕು ಸ್ವಯಂ ಸನ್ಯಾಸ ಯೋಗೋ ನಾಮ ಸ್ವಯಂ ಸನ್ಯಾಸ ಯೋಗೋ ನಾಮ ಸನ್ಯಾಸ ಯೋಗ ಅಂತ ಇದ್ದಾರೆ ಭಾಷಿಕರು ಇದೇ ಸನ್ಯಾಸ ಯೋಗ ಹೇಗೆ ಅಂದ್ರೆ ಸನ್ಯಾಸಶ್ಚ ಅಸೌ ಮತ್ಸಮರ್ಪಣತೆಯ ಸನ್ಯಾಸಶ್ಚ ಅಸೌ ಮತ್ಸಮರ್ಪಣತೆಯ ಕರ್ಮತ್ವಾದ ಯೋಗಶ್ಚ ಅಸೌ ಇತಿ ಕರ್ಮತ್ವಾದ ಯೋಗಶ್ಚ ಅಸೌ ಇತಿ ನನಗೆ ಸಮರ್ಪಣೆ ಮಾಡಿದ್ರಿಂದ ಸನ್ಯಾಸವಾಯಿತು ಮತ್ತೆ ಯೋಗವಾಗಿ ಮಾಡಿದ್ರಿಂದ ಕರ್ಮ ಕರ್ಮವು ಕ್ರಿಯೆ ಮಾಡ್ತಾ ಇರೋದ್ರಿಂದ ಯೋಗವಾಯಿತು ಕರ್ಮವಾದ್ರಿಂದ ಕರ್ಮ ಯೋಗವಾಯಿತು ಆ ಮಾಡಿದ ಕರ್ಮವನ್ನು ನನಗೆ ಸಮರ್ಪಣೆ ಮಾಡಿದ್ರಿಂದ ಸನ್ಯಾಸವಾಯಿತು ಸನ್ಯಾಸದ ಅದೇ ತಾನೆ ನಂದಲ್ಲ ನಾನಿಲ್ಲ ನಂದಲ್ಲ ಅಂತ ಅನ್ಕೊಳ್ಳೋದು ಸನ್ಯಾಸ ಎಲ್ಲವನ್ನು ಒಪ್ಪಿಸೋದು ಬಿಡೋದು ಸನ್ಯಾಸ ಎಲ್ಲ ಒಪ್ಪಿಸ್ಬಿಟ್ಟ ನಂದು ಯಾವುದು ಅಲ್ಲ ಅಂದ್ಬಿಟ್ಟ ಕ್ರಿಯೆ ಆಗಲಿ ಕ್ರಿಯಾ ಸಾಧನವಾಗಲಿ ಫಲವಾಗಲಿ ಯಾವುದು ನನಗೆ ಬೇಕಿಲ್ಲ ನಂದಲ್ಲ ಅನ್ನೋದು ಹೆಚ್ಚು ಸನ್ಯಾಸ ಈಶ್ವರಾರ್ಪಣೆ ಕರ್ಮ ಯೋಗದಲ್ಲೇ ಬಂದ್ಬಿಡುತ್ತಲ್ಲ ಅಯ್ಯೋ ಈಶ್ವರ ಬರೀ ಹೊರಗಿನ ಕ್ರಿಯಾ ಉಪಾಯ ಫಲ ಅಷ್ಟೇ ಇಲ್ಲಿ ಸನ್ಯಾಸ ಯೋಗ ಅನ್ನುವಾಗ ಕರ್ತೃತ್ವ ಸಮೇತ ಬಿಡ್ತು ಅಂತ ಹೇಳ್ತಿದ್ದಾರೆ ಕರ್ತೃತ್ವ ಕ್ರಿಯೆ ಕ್ರಿಯಾಫಲ ಸಾಧನ ಅಷ್ಟನ್ನು ಒಪ್ಪಿಸೋದು ಕ್ರಿಯಾ ಮಾತ್ರ ಒಪ್ಪಿಸೋದು ಕರ್ಮಯೋಗ ಕ್ರಿಯಾಫಲವನ್ನ ಅಹಂಕಾರ ಸಮೇತವಾಗಿ ಒಪ್ಪಿಸುವಂತಹ ಮೇಲ್ಮಟ್ಟ ಇದು ಹೀಗೆ ಮತ್ಸಮರ್ಪಣತೆಯ ಸನ್ಯಾಸ ಅಂದ್ಬಿಟ್ಟ
ನನಗೆ ಸಮರ್ಪಣೆ ಮಾಡಿಬಿಟ್ಟಿದ್ದರಿಂದ ಸನ್ಯಾಸಿಗಳು ಏನು ಮಾಡ್ತಾರೆ, ಎಲ್ಲವನ್ನು ಸಮರ್ಪಣೆ ಮಾಡಿಬಿಡ್ತಾರೆ, ನಂದಲ್ಲ ಅಂತೆಲ್ಲ ಬಿಟ್ಟಾಕ್ತಾರೆ. ಇವನು ಎಲ್ಲವನ್ನು ಬಿಟ್ಟಾಕ್ಬಿಟ್ಟ, ಬಿಟ್ಟಾಕೋದು ಸನ್ಯಾಸಕ್ಕೂ ಸಮಾನ ಆಯ್ತು. ಕರ್ಮಯೋಗಕ್ಕಿಂತ ಒಂದು ಲೆವೆಲ್ ಜಾಸ್ತಿ. ಹೌದು, ಇನ್ನೂ ಒಂದ್ ಮೇಲೆ ಬಿಟ್ಟ. ಕರ್ಮಯೋಗ ಆರಂಭದಂತ ಇದು, ಇದು ಎರಡನೇ ಮತ್ತೆ ಕರ್ಮಯೋಗದಿಂದಲೇ ಬಳಸ್ಕೊಂಡಾಗ ಬರುವಂತ ಫಲ ಇನ್ನೊಂದು. ಅಂದ್ರೆ ಇಲ್ಲಿ ಏನ್ ಬಿಟ್ ಇನ್ನ ಏನ್ ಬಿಟ್ಟಿದ್ದಾರೆ ಗುರುಗಳೇ, ಕರ್ಮಯೋಗದಲ್ಲಿ ಆಕ್ಷನ್ ಕರ್ಮ ಎಲ್ಲ ನನ್ನಗಲ್ಲ ಅಂತ ಬಿಟ್ಬಿಡ್ತಾರೆ. ಕರ್ಮಯೋಗದಲ್ಲಿ ಕರ್ಮ ಮಾಡ್ತಿರ್ತಾನೆ, ಕರ್ತೃತ್ವ ಅಭಿಮಾನ ಇರುತ್ತೆ, ಫಲದಲ್ಲೂ ಫಲದಲ್ಲೂ ಸಂಘ ಮಟ್ಟ ಬಿಟ್ಟಿರ್ತಾನೆ. ಅವ ಇಲ್ಲಿ ಕರ್ತೃತ್ವ ಸಮೇತ ಅಷ್ಟನ್ನು ಸಮರ್ಪಣೆ ಮಾಡಿಬಿಟ್ಟು ಭಗವಂತನ ಒಪ್ಪಿಸ್ಬಿಟ್ಟು ಮಾಡ್ತಾ ಹೋಗ್ತಾನೆ. ಕರ್ಮಯೋಗದಲ್ಲೇ ಬಿಟ್ಬಿಡ್ತಾರಲ್ವಾ, ಬರೀ ಪ್ರಸಾದ ಬುದ್ಧಿ ಅಲ್ಲ ಅವ್ರ ಲಕ್ಷ್ಮಿ ಅವ್ರು ಹೇಳ್ದಂಗೆ ಈಶ್ವರ. ಕರ್ಮಯೋಗದಲ್ಲಿ ಎರಡು ಹಂತ ಇದೆಯಮ್ಮ, ಕರ್ಮಾನುಷ್ಠಾನ ಮಾಡು ನಾನು ಅಂದ್ಕೊಂಡ್ಬಿಟ್ಟು ಆ ಕ್ರಿಯಾ ಫಲವನ್ನು ಮಾತ್ರ ಭಗವಂತ ಒಪ್ಪಿಸಿ ಸಂಘ ಬಿಡ್ತಾ ಬಿಟ್ಟಿರೋದು. ಸಂಘತ್ಯಾಗ ಫಲತ್ಯಾಗ ಮಾಡೋದು ಅಷ್ಟೇ ಕರ್ಮಯೋಗ. ಸಂಘತ್ಯಾಗ ಫಲತ್ಯಾಗ ಜೊತೆಗೆ ಅಹಂಕಾರ ತ್ಯಾಗ ಪೂರ್ವಕವಾಗಿ ಮಾಡೋದು ಇದೆಯಲ್ಲ, ಅದು ಇನ್ನೂ ಮೇಲ್ಮಟ್ಟ. ಅದು ಕರ್ಮಯೋಗ, ಹೈಯರ್ ಲೆವೆಲ್ ಆಫ್ ಕರ್ಮಯೋಗ. ಹೈಯರ್ ಲೆವೆಲ್ ಆಫ್ ಕರ್ಮಯೋಗ, ಕರೆಕ್ಟ್. ಕರ್ಮಯೋಗ ಇನ್ನೂ ಮೇಲ್ಮಟ್ಟ. ಅದು ಅದು ಕ್ರಿಯೆ ಮಾಡ್ತಿದ್ದಾನೆ, ಕರ್ಮವೂ ಇದೆ. ಕರ್ಮವೂ ಕರ್ಮಾನುಷ್ಠಾನ ಮಾಡ್ತಾ ಇರೋದ್ರಿಂದ ಕರ್ಮಯೋಗವೂ ಆಯ್ತು, ಸಮರ್ಪಣೆ ಮಾಡಿದ್ರೆ ಸನ್ಯಾಸವೂ ಆಯ್ತು. ಕ್ರಿಯೂ ಇದೆ, ಸನ್ಯಾಸವೂ ಇದೆ. ಅದು ಸನ್ಯಾಸ ಯೋಗ ಯುಕ್ತಾತ್ಮ. ತೇನ ಸನ್ಯಾಸ ಯೋಗೇನ ಯುಕ್ತ ಆತ್ಮಾಂತಃಕರಣಂ. ತೇನ ಸನ್ಯಾಸ ಯೋಗೇನ ಯುಕ್ತ ಆತ್ಮಾಂತಃಕರಣಂ. ಯಸ್ಯ ತವಾ ಯಸ್ಯ ತವಾ ಸತ್ವಂ ಸನ್ಯಾಸ ಯೋಗ ಯುಕ್ತಾತ್ಮ ಸನ್ ಸತ್ವಂ ಸನ್ಯಾಸ ಯೋಗ ಯುಕ್ತ ಆತ್ಮ ಸನ್ ವಿಮುಕ್ತಃ ವಿಮುಕ್ತಃ ಕರ್ಮಬಂಧನೈಃ ಕರ್ಮಬಂಧನೈಃ ಜೀವನ್ನೇವ ಜೀವನ್ನೇವ ಪತಿತೇ ಚಸ್ಮಿನ್ ಶರೀರೇ ಮಾಂ ಉಪೈಷ್ಯಸಿ ಆಗಮಿಷ್ಯಸಿ. ಪತಿತೇ ಚ ಅಸ್ಮಿನ್ ಶರೀರೇ ಮಾಂ ಉಪೈಷ್ಯಸಿ ಆಗಮಿಷ್ಯಸಿ. ಸಜ್ಜಮುಕ್ತಿಯು ಎರಡು ಹೇಳ್ಬಿಟ್ಟ. ಆ ಸನ್ಯಾಸ ಯೋಗದಿಂದ ಕೂಡಿಕೊಂಡ ಅಂತಃಕರಣ ಉಳ್ಳವನಾಗಿ ಇರುವನು ಯಾವನು, ಆ ನೀನು ಹಾಗಿದ್ದುಕೊಂಡು ನೀನು ಸನ್ಯಾಸ ಯೋಗಿತ್ತಾತ್ಮನಾಗಿದ್ದುಕೊಂಡು ಕರ್ಮಬಂಧದಿಂದ ಬಿಡುಗಡೆ ಹೊಂದಿ ಯಾವಾಗ ಬದುಕಿರುವಾಗಲೇನಿಗೆ ಸತ್ಮೇಲೆಲ್ಲ ಬದುಕಿರುವಾಗಲೇನಿಗೆ ಈ ಕರ್ಮವು ಕರ್ಮ ಸಾಧನವು ಕರ್ಮ ಫಲವು ಕರ್ಮ ಕರ್ತೃತ್ವವು ಯಾವುದು ನನಗೆ ಸಂಬಂಧಪಟ್ಟಿಲ್ಲ, ಇದು ಯಾವುದು ನನ್ನ ಸ್ವರೂಪಕ್ಕೆ ಸೇರಿಲ್ಲ, ಇದು ಯಾವುದು ನನ್ನದಲ್ಲ ನಾನು ಅಲ್ಲ ಅಂತ ಹೇಳಿ ಬಿಟ್ಕೊಂಡು ಪೂರ್ಣವಾಗಿ ಭಗವಂತನಲ್ಲಿ ತನ್ನ ತನ್ನನ್ನು ಒಪ್ಪಿಸ್ಕೊಂಡು ಇದು ಇದ್ದುಕೊಂಡವನು ಬದುಕಿರುವಾಗಲೇನೆ ಅವನು ಭಗವಂತನ ಮುಂದಾಗ್ತಾನೆ, ಮುಕ್ತ ಆಗ್ಬಿಡ್ತಾನೆ. ಶರೀರ ಅಭಿವೃದ್ಧಿ ಆದ್ಮೇಲೂ ಜನ್ಮಾಂತರಕ್ಕೆ ಹೋಗಲ್ಲ, ಪರಮಾತ್ಮನ ಸೇರ್ಕೊಂಡ್ಬಿಡ್ತಾನೆ. ಪತಿತೇಚ ಅನ್ನೋದು ಹೇಳಿ ಜಾತಕ್ಕೆ ಎಂದ ಪತಿತೆ ಶೀರಿ ಯಾಕೆ ಹೇಳ್ತು ಅಂದ್ರೆ ಜನ್ಮಾಂತರ ಅನುವೃತ್ತಿ ಇಲ್ಲ ಅಂತ ಹೇಳಿ ಕಷ್ಟಕ್ಕೆ. ಈಗ ಉಪಾಸಕರಿಗೆ ಜನ್ಮಾಂತರ ಅನುವೃತ್ತಿ ಇರುತ್ತೆ, ಇವನಿಗೆ ಜನ್ಮಾಂತರದ ಅನುವೃತ್ತಿ ಇಲ್ಲ, ಫಾಲೋ ಆಗೋದು ಅನ್ನೋದಿಲ್ಲ. ಇದು ಗಡಿಗೆ ಹೊಡೆದ್ಮೇಲೆ ಘಟಾಕಾಶ ಮಹಾಕಾಶ ಒಂದಾಗುವ ಹಾಗೆ ದೇಹ ಬಿದ್ದೋದ್ಮೇಲೆ ಆ ಜೀವರೂಪ ಬದುಕಿದಾಗಲೇ ಪರಮಾತ್ಮ ರೂಪದಲ್ಲಿ ಇರುತ್ತೆ, ಪರಮಾತ್ಮ ರೂಪದಲ್ಲೇ ಒಂದಾಯ್ತು ಅಂತ ಔಪಚಾರಿಕ ಹೇಳ್ಬೇಕು. ಬೇರೆ ಆಗಿದ್ದ ತಾನೆ ಒಂದಾಗ್ಬೇಕು, ಒಂದಾಗಿರೋದೇ ಒಂದಾಯ್ತು ಅಂತ ಉಪಚಾರಕ್ಕೆ ಹೇಳ್ಬೇಕು. ತತ್ವಜ್ಞಾನದವರೆಗೂ ಹೋಗ್ತಾನೆ ಅಂತ ಅಷ್ಟು ಬಿಟ್ಟು ಜೀವನ್ನೇವ ಒಂದಿದೆಯಲ್ಲ, ಜೀವನ್ನೇವ ಗಮಬಂಧನ ಮುಕ್ತ ಪತಿತೆ ಸ್ವಾಮಿ ಆಂಟಿಕಲ್ಲೇ ಬದುಕಿರುವಾಗಲೇ ಕರ್ಮಗಂಧ ಕಟ್ಟುಗಳನ್ನು ಹೊಂದಿ ಶರೀರ ಸತ್ತ ಬಳಿಕ ಭಗವತ್ ಪ್ರಾಪ್ತಿ ಆಗುವುದು. ಅದು ಭಗವತ್ ಪ್ರಾಪ್ತಿಯೇ ಆಗುವುದು ಅಂದ್ರೆ ಬದುಕಿದ್ದಾಗ ಬೇರೆ ಆಗಿ ಸತ್ಯ ಆಗುವುದು ಹೊಂದಲ್ವಲ್ಲ ಅಂತ. ಆಮೇಲೆ ಏನು ಸಾಧನೆ ಇಲ್ಲ ಅದು ಮಾಡಕ್ಕೆ, ಭಗವತ್ಪ್ರಾಪ್ತಿ ಸತ್ತ ಮೇಲೆ ಭಗವತ್ ಪ್ರಾಪ್ತಿ ಆಗುತ್ತೆ ಅಂತಂದ್ರೆ ಅದಕ್ಕೆ ನೀನು ಸಾಧನೆ ಮಾಡಿ ಆಗ್ತಾನೆ ಅಂತ. ಬದುಕಿರುವಾಗ ಆದ್ರೆ ಸತ್ಯವಾಗಬೇಕು. ಅಲ್ಲ, ಇವಾಗ ಇಲ್ಲಿ ಇದು ಪ್ರಸಂಗ ಇವರು ಲಕ್ಷ್ಮಿ ಅಮ್ಮ ಹೇಳ್ದಂಗ ಕರ್ಮಯೋಗದ ಪ್ರಸಂಗ ತರಾನೇ ಇದು. ಕರ್ಮಯೋಗದ ಫಲವನ್ನ ಅಲ್ಲಿರೂ ತಗೊಂಡೋಗಿದ್ದಾರೆ ಅಂತ. ಕರ್ಮಯೋಗ ತತ್ವಜ್ಞಾನದವರೆಗೂ ಕರ್ಕೊಂಡು ಹೋಗುತ್ತೆ, ತತ್ವಜ್ಞಾನವಾಗುತ್ತಲೇ ಕರ್ಮಬಂಧನ ಬಿಡುಗಡೆ ಹೊಂದ್ಬಿಟ್ಟು ದೇಹ ವಿಜ್ಞಾನವೂ ಒಂದೇ ಆಗ್ತಾನೆ ಅಂತ. ಅಲ್ಲ ಇಲ್ಲ, ಅದೇ ರೀತಿನೇ ಅರ್ಥ ಮಾಡೋದು ವಾಸಿನೋ ಅಂತ. ಹಂಗ ಅರ್ಥ ಮಾಡಿದೆ ಅವಾಗ ಏನಾಗುತ್ತೆ, ದೇಹ ಬಿದ್ಮೇಲೆ ಅವಾಗ ಪ್ರಾಪ್ತಿ ಆಗೋಕೆ ಇನ್ನೇನ್ ಮಾಡ್ದ ಅವನು? ಅಲ್ಲ, ನಡುವೆ ಇದನ್ನ ಕಲ್ಪಿಸ್ಬೇಕು ಅಷ್ಟೇ. ಭಗವಂತ ಎಲ್ಲ ಇದನ್ನ ಜನ್ಮ ಅಂತಲ್ಲ ಸಂಕುಚಿತ ಮಾಡ್ದ ಅಂತ. ಆಯ್ತು, ನೀವು ಈಗ ಮೋಕ್ಷವಾಗ್ಲಿಲ್ಲ ಅಂತಂದ್ರೆ ಸತ್ಕೂಲ ಭಗವತ್ಪ್ರಾಪ್ತಿ ಆಗೋದಕ್ಕೆ ಈಗ ಆಗದೆ ಇದಕ್ಕೂ ಸತ್ಮ ಆಗಿದ್ದಕ್ಕೂ ಮಧ್ಯದಲ್ಲಿ ಅದಾಗೋದಕ್ಕೆ ಏನ್ ಮಾಡ್ದ?
ಅಲ್ಲೇನು ಅವನ ಸಾಧನೆ ಇಲ್ಲ ಅಲ್ಲ ಅಲ್ಲಿ ಹಿಂದೆ ಹೇಳಿದ್ದಂಗೆ ಸತ್ವಶುದ್ಧಿ ದ್ವಾರೇಣ ಅಂತ ಚಿತ್ತಶುದ್ಧಿ ಆಗುತ್ತೆ ಆಮೇಲೆ ಆತ್ಮ ಜ್ಞಾನಕ್ಕೆ ಯೋಗ್ಯತೆ ವಿಚಾರ ವಿವೇಕ ಆಮೇಲೆ ಜ್ಞಾನ ಮೋಕ್ಷ ಅಲ್ಲ ನನ್ಗೆ ಯಾಕೆ ಸಂಶಯ ಬಂತು ಅಂದ್ರೆ ಈ ಪ್ರಸಂಗ ಇದು ಕರ್ಮಯೋಗದ ಪ್ರಸಂಗ ತರಾನೇ ಇದೆ ಇದು ಹೌದು ಕರ್ಮಯೋಗದ ಫಲ ಈ ಫಲ ಅಲ್ಲಿ ಕರ್ಮಯೋಗದಲ್ಲಿ ಫಲ ನನ್ನನ್ನೇ ಸೇರ್ತೀಯ ಅಂದ್ರೆ ಹೇಗೆ ಅವಾಂತರ ಫಲ ಕಲ್ಪಿಸ್ಬೇಕು ಅದೇ ರೀತಿ ಕಲ್ಪಿಸ್ಬೇಕೇನೋ ಅಂತ ಎರಡನೇ ಟಿಪ್ಪಣಿ ನೋಡಿ ಒಳ್ಳೆ ಸ್ವಾಮಿಗಳು ಅದೇ ನೋಡಿದ್ರೆ ಕರ್ಮವನ್ನು ಭಗವಂತನಿಗೆ ಸಮರ್ಪಿಸಿ ಮಾಡುತ್ತಲೇ ಇರುವವನಿಗೆ ಸತ್ತ ಬಳಿಕ ಭಗವಪ್ರಾಪ್ತಿಯೇ ಫಲವಾಗುವುದು ಸಮರ್ಪಣೆ ಮಾಡ್ತೀಯಾನೆ ಇನ್ನು ದ್ವೈತ ಬುದ್ಧಿ ಹೋಗಿ ಒಪ್ಪಂಡೆ ಮಾಡ್ತಿದ್ದಾನೆ ಸತ್ತ ಬಳಿಕ ಭಗವಪ್ರಾಪ್ತಿ ಆಗುತ್ತೆ ಅಂದ್ರೆ ಜನ್ಮ ಧರ್ಮದಲ್ಲಿ ಕರೆಕ್ಟ್ ಒಳ್ಳೆ ತಗೋಬೇಕು ಇವಾಗ ನೀವು ಎರಡರಲ್ಲಿ ಒಂದು ಸಂಕೋಚ ಮಾಡ್ಬೇಕು ಜ್ಞಾನದಿಂದ ಫಲ ಅನ್ನೋದನ್ನ ಸಂಕೋಚ ಮಾಡ್ಬೇಕು ಅವಾಗ ಸತ್ತ ಬಳಿಕ ಅಂದ್ರೆ ಸತ್ ಮೇಲೂ ಇನ್ನೊಂದು ಜನ್ಮ ತಗೊಂಡು ಅಲ್ಲಿ ಜ್ಞಾನ ಪಡ್ಕೊಂಡು ಮಾಡ್ಬೇಕು ಹೌದು ಹಾಗೆ ಅವಾಗ ಅದೊಂದು ಪರ ಇಲ್ಲ ಸತ್ ಮೇಲೂ ಪ್ರಸಂಗದಿಂದ ಮಾಡಿ ಪ್ರಸಂಗ ಮೇಲೆ ನಾನು ಹೇಳೋದು ಪತ್ರಂ ಪುಷ್ಪಂ ಫಲ ಸಾಯೋದು ಭಗವಪ್ರಾಪ್ತಿಗೆ ಸಾಧನ ಅಂತ ಆಗೋ ಸಾಧ್ಯ ಇಲ್ಲ ಅಲ್ಲ ಇಲ್ಲಿ ಜೀವನ್ನೇ ಕರ್ಮಬಂಧನ ಮುಕ್ತ ಅನ್ನೋದು ಮೋಕ್ಷ ಪೂರ್ತಿ ಮೋಕ್ಷ ಆಗಿಲ್ಲ ಅನ್ಕೋಬೇಕು ಬದುಕಿರುವಾಗಲೇ ಕರ್ಮಬಂಧನ ಬಿಡುಗಡೆ ಹೊಂದ ಅಂತಂದ್ರೆ ಅಲ್ಲಿ ಬಂದ ಅಂತ ಇನ್ನೊಂದು ಸಂಕೋಚ ಮಾಡ್ಕೋಬೇಕು ಆಮೇಲೆ ಸತ್ತ ಸಾಯೋ ಸತ್ತ ಸತ್ ಮೇಲೆ ಇನ್ನೊಂದು ಜನ್ಮ ಬಂತು ಅಲ್ಲಿ ಜ್ಞಾನ ಮಾಡ್ಕೊಂಡ ಅಲ್ಲಿ ಮುಕ್ತನಾದ ಮಾಡ್ಬೇಕು ಇಲ್ಲ ಇಲ್ಲಿ ಭಗವಪ್ರಾಯ ಕರ್ಮಬಂಧನ ಬಿಡುಗಡೆ ಹೊಂದುತ್ತಾ ಇಲ್ಲಿ ತತ್ವಜ್ಞಾನ ಮಾಡ್ಕೊಂಡು ಮುಕ್ತನಾಗಿ ದೇಹ ಬಿದ್ದ ಮೇಲೂ ಕೂಡ ಭಗವಂತಲ್ಲೇ ಸೇರ್ತಾನೆ ಅಂತ ದೇಹ ಬಿದ್ದ ಮೇಲೆ ಸೇರ್ತಾನೆ ಅಂತ ಗೌಣ ಅಂತ ಮಾಡ್ಕೊಂಡು ಅಲ್ಲ ಆತ್ಮಜ್ಞಾನಕ್ಕೆ ಸಾಧನ ಹೇಳ್ತಾ ಹೇಳ್ತಾ ಮಾಡ್ತಿದ್ದಾರೆ ಅನ್ಕೊಂಡೆ ಅಲ್ಲ ವಿವೇಕ ಇದು ಗೀತಾಶಾಸ್ತ್ರಾಸ್ತ್ರ ದೇಹ ಮುಖ್ಯತೆ ಹೇಳಿದ್ದಾರೆ ನನ್ನ ನಾನು ನೋಡಿದ್ದೀನಿ ಗೀತಾಶಾಸ್ತ್ರಾಸ್ತ್ರ ವಿವೇಕದಲ್ಲಿ ಇದು ವಿದೇಹ ಮುಕ್ತಿಯ ಹೊರತು ಸದ್ಯ ಮುಕ್ತಿ ಅಲ್ಲ ಅಂತ ಮಾಡಿದ್ದಾರೆ ಅವಾಗ ಏನ್ ಮಾಡ್ಬೇಕು ಮಧ್ಯದಲ್ಲಿ ಇನ್ನೊಂದು ಜನ್ಮ ತಗೊಂಡ್ಬರ್ಬೇಕು ಅವನಿಗೆ ವಿದೇಹ ಮುಕ್ತಿ ಆಗೋದಕ್ಕೆ ಅಲ್ಲಿ ವಿದೇಹ ಮುಕ್ತಿ ಅಲ್ಲ ಕ್ರಮಮುಕ್ತಿ ವಿದೇಹ ಮುಕ್ತಿಯೂ ಅಲ್ಲ ಕ್ರಮಮುಕ್ತಿ ಇಲ್ಲೇ ಮುಕ್ತ ಆದ್ರೆ ಮುಕ್ತಿ ಕ್ರಮಮುಕ್ತಿ ತಗೋಬೇಕು ಕ್ರಮಮುಕ್ತಿ ತಗೋಬೇಕಾದ್ರೆ ಇನ್ನೊಂದು ಜನ್ಮ ಕೊಡ್ಬೇಕು ಅವನಿಗೆ ಇನ್ನೇನು ಜನ್ಮ ಕೊಟ್ರೆ ಅದು ಗೌಡ ಆಗತ್ತೆ ಇವಾಗ ಅವಾಗ ಇವಾಗ ಕರ್ಮ ಬಂಧದಿಂದ ಬಿಡು ಅಂತ ಹೇಳಿದ್ರೆ ಆಲ್ಮೋಸ್ಟ್ 90% ಆಗಿದೆ ಅನ್ನೋ ದಿನ ಅವನು ಸಂಕೋಚ ಮಾಡ್ಕೊಬೇಕು ಬಲಮಟ್ಟಿಗೆ ಸಮರ್ಪಣೆ ಮಾಡಿದ್ರಿಂದ ಸನ್ಯಾಸಿಯಾಗಿ ಕರ್ಮಾನುಷ್ಠಾನ ಮಾಡ್ತಾ ಯೋಗಿಯಾಗಿ ಅದರಿಂದ ಮಾಡ್ತಾ ಮಾಡ್ತಾ ಕರ್ಮ ಬಂಧನ ಕಳ್ಸ್ಕೊಂಡು ಕಳ್ಸ್ಕೊಂಡು ಆಮೇಲೆ ಉತ್ತಮ ಜನ್ಮ ಪಡ್ಕೊಂಡು ತತ್ವಜ್ಞಾನ ಮಾಡ್ಕೊಂಡು ಮುಕ್ತರಾಗ್ತಾನೆ ಯಾಕೆಂದ್ರೆ ಕ್ರಿಯೆಗಾಗಲಿ ಭಾವನೆಗಾಗಲಿ ನೇರವಾಗಿ ಭಗವತ್ಪ್ರಾಪ್ತಿ ಆಗಲ್ಲ ಭಗವತ್ಪ್ರಾಪ್ತಿಗಾಗೋದು ಜ್ಞಾನವೇ ಇನ್ನು ಯಾವುದೇ ಉಪಾಸನೆಗೆ ಭಗವತ್ಪ್ರಾಪ್ತಿ ಆಗೋದು ಅಯ್ಯ ಇಲ್ಲೂ ಯಾಂತಿ ದೇವ ವ್ರತ ದೇವ ಯಾಂತಿ ವ್ರತ ಭೂತಾನು ಯಾಂತಿ ಭೂತೇಜ ಯಾಂತಿ ಮಧ್ಯಾಜಿ ಮಾಮನೋಗ ನನ್ನನ್ನ ಪೂಜೆ ಮಾಡಿ ನನ್ನನ್ನು ಸೇರ್ಕೋತಾರೆ ಅಂದ್ರೆ ಅಲ್ಲೂ ಕೂಡ ನನ್ನನ್ನು ಪೂಜೆ ಮಾಡು ಚಿತ್ತ ಶುದ್ಧಿ ಹೊಂದಿ ಅದೇ ಆ ಪ್ರೊಸೀಜರ್ ತರಲೇಬೇಕು ನೇರ ಭಗವತ್ಪ್ರಾಪ್ತಿ ಪರಮಾತ್ಮನ್ ಮಾತ್ರ ಕ್ರಿಯೆಯಿಂದಲಾಗಲಿ ಭಾವನೆಯಲ್ಲಿ ಮುಟ್ಟಕ್ಕಾಗಲ್ಲ ಕ್ರಿಯೆಯಿಂದ ಭಾವನೆಯಿಂದ ಮುಟ್ಟೋ ಜಾಗವೆಲ್ಲ ಲೋಕಾಂತರ ಜನ್ಮಾಂತರವೇ ಭಗವಂತನ ಮುಟ್ಟೋದು ಅಂತಂದ್ರೆ ಜ್ಞಾನದಿಂದಲೇ ಯಾಕಂದ್ರೆ ಮುಟ್ಟಿಲ್ಲ ಅನ್ನೋದು ಅಜ್ಞಾನವಾದ್ರಿಂದ ಯಾವಾಗಲೂ ಮುಟ್ಟಿದವನೇ ಆದ್ರಿಂದ ಮುಟ್ಟಬೇಕಾಗಿಲ್ಲವಾದ್ರಿಂದ ಮುಟ್ಟೋದು ಅಂದ್ರೆ ಅಲ್ಲ ಅಲ್ಲಿ ಅಲ್ಲಿ ಮುಟ್ಟೋದು ಅಂದ್ರೆ ಇಲ್ಲ ಮುಟ್ಟಿದವನೇ ಮುಟ್ಟಿಲ್ಲ ಅಂತ ಅಂದ್ಕೊಂಡಿದ್ದಾನೆ ಆ ಅಜ್ಞಾನ ಬಿಟ್ಕೊಂಡ್ರೆ ಮುಟ್ಟಿದಂತ ಆಗ್ತಿದೆ ಅಷ್ಟೇ ದೇವ್ರು ಬಂದು ಹಿಂಗ್ ಕೈ ಇಟ್ಬಿಟ್ರೆ ಅದ್ ಅಜ್ಞಾನ ಹಂಗೆ ಹೋಗ್ಬಿಡುತ್ತೆ ಇನ್ನೇನು ಬೇಕಾಗಿಲ್ಲ ಹಂಗೆ ಅರ್ಥ ಮಾಡ್ಕೋಬೇಕಾಗುತ್ತೆ ಭಕ್ತಿಯಿಂದ ಆಗುತ್ತೆ ಅಂತಾರಲ್ವಾ ಸೊ ಒಂದೊಂದ್ಸತಿ ಜ್ಞಾನ ದೇವ್ರೇ ಕೊಟ್ಬಿಡ್ತಾರೆ ಅಂತಾರೆ ಅಲ್ವಾ ಸೊ ಅಸ್ಯೂಮ್ ಹಂಗೇನೋ ಇದ್ದಿರುತ್ತೆ ಜ್ಞಾನ ಕೊಡೋದ್ರಿಂದ ಹೀಗೆ ಅಪ್ಪ ಮಗನಿಗೆ ಕೊಡೋ ಹಾಗೆ ಕೈ ಕೊಡೋಕ್ ಬರಲ್ಲ ಜ್ಞಾನ ಹಂಗೇನೋ ಇಟ್ಬಿಡ್ತಾರೆ ತಲೆ ಮೇಲೆ ಇಟ್ಬಿಟ್ರಿ ಯಾವ ಜ್ಞಾನ ಅಲ್ಲ ದೇವ್ರ ಹಂಗೆ ದೇವ್ರ ಹಂಗೆ ಮಾಡ್ತಾರೆ ಲೈಕ್ ಸಮ್ ಆ ನಾಲೆಡ್ಜ್ ಬಂದ್ಬಿಡುತ್ತೆ ಅವ್ರಿಗೆ ಅಷ್ಟು ಮಾಡಿದವ್ರಿಗೆ ನಾನು ಆ ಚಾಪ್ಟರ್ ಹಂಗ ಅರ್ಥ ಮಾಡ್ಕೊಂಡು ದೇವ್ರು ಮಾಡ್ತಾನೆ ಅಂದಾಗ್ಲೂ ಗೌಣ ದೇವ್ರ ಬೇರೆನೆ ಅಲ್ಲ ಮಾಡಕ್ ಅವನು ನಮ್ಮ ಆತ್ಮನಾಗಿರೋದ್ರಿಂದ ದೇವನೆಂಬುವನು ಅವನ್ ಮಾಡ್ತಾನೆ ಅಂದ್ರೆ ಅವನನ್ನು ಕಂಡ್ಕೊಳಕ್ ಏನು ಅಡ್ಡಿ ಇದೆಯೋ ಅಡ್ಡಿ ಹೋಗುವಾಗ್ತಾನೆ ಬುದ್ಧಿಗೆ ಆ ಶಕ್ತಿ ಕೊಡ್ತಾನೆ ಏನೋ ಕಲ್ಪಿಸ್ಬೇಕೆ ಹೊರತು ದೇವ್ರಿಗೂ ಮಾಡಕ್ ಆಗಲ್ಲ ಏನ್
ಮಾಡೋದೇ ಅಲ್ಲ, ಮಾಡೋದು ಅನ್ನೋದು ಪರಿಚ್ಛಿನ್ನವೇ ದ್ವೈತವೇನೋ. ಈ ಬದುಕಿರುವಾಗಲೇ ಕರ್ಮಬಂಧನ ಕಳಿಸ್ಕೊಂಡು ಶೈಲ ಬಿಟ್ಟಮೇಲೆ ನನ್ನನ್ನೇ ಸೇರ್ತಾನೆ. ಹಾಗಾದ್ರೆ ನಿಮಗೂ ರಾಗದ್ವೇಷ ಇದು ಅಂತ ಆಯ್ತು ಮಾಡ್ತಾನೆ. ರಾಗದ್ವೇಷವಾನ್ ತರಿ ಭಗವಾನ್ ಇತಃ ಭಕ್ತಾನ್ ಅನುಗೃಹಾತಿ ನೇಚರಾನ್ ಇದೆ. ಭಗವದ್ ಭಗವಂತನು ರಾಗದ್ವೇಷ ಉಳ್ಳವನು ಅಂತ ಅದ, ಯಾಕಂದ್ರೆ ತನ್ನ ಭಕ್ತರಿಗೆ ಮಾತ್ರ ಅನುಗ್ರಹ ಮಾಡ್ತಾನೆ ಬೇರೆ. ಅದು ಲೋಕ ಹಾಗೆ ಭಗವಂತ ತಂದ್ಬಿಡ್ತಾನ, ಭಗವಂತ ನನ್ನನ್ನ ಮಾಡ್ಕೊಂಡು ನನ್ನ ಸೇರ್ಕೊಳ್ತಾನೆ ಮಾಡ್ತಾನೆ, ನಾನು ಅನುಗ್ರಹ ಮಾಡ್ತೀನಿ ಹಂಗೈತೆ. ಅಷ್ಟೋ ಕಡೆಯಲ್ಲಿ ನಾನೇ ಅನುಗ್ರಹ ಮಾಡ್ತೀಶಾಮ್ ಅಹಂ ಸಮುದ್ರಾರ್ಥ ಅಂತ ಹೇಳ್ಬಿಟ್ಟಾನೆ. ಆಮೇಲೆ ನಾನು ಮಾಡ್ಕೊಳ್ಳೋ ಅನುಗ್ರಹ ಮಾಡ್ತೀನಿ, ನಾಶಿಯಾಮ್ ನಾಕ್ತ ಭಾವಸ್ತು ಜ್ಞಾನಿದ್ದೇನೆ, ನೀನ್ ಮಾಡ್ತೀನಿ ನೀನ್ ಮಾಡ್ತೀನಿ ಹೇಳ್ಕೊಳ್ತಿದ್ಯಲ್ಲ ಎಲ್ರಿಗೂ ಮಾಡೋ, ಕೆಲವ್ರಿಗೆ ಯಾಕೆ ಮಾಡ್ತೀರಿ ಅಂತೀಯ. ನೀನ್ ಮಾಡೋನೇ ಆದ್ರೆ ಇವಾಗ ತಾಯಿಗೆ ಚಿಕ್ಕ ಚಿಕ್ಕ ಮಕ್ಕಳು ಏನೇನೋ ಚೇಷ್ಟೆ ಮಾಡ್ತಿದ್ದ ಆಟ ಆಡ್ತಿದ್ದ ಪೋಕೆ, ಅದ್ಯಾವುದೋ ಮಿಶ್ರ ಬಾಟ್ಲಿನೋ ಇನ್ನೂ ತಗೊಳ್ತೋ ತಾಯಿ ಬಿಟ್ಬಿಡ್ತಾಳ. ಅವನ ಅಜ್ಞಾನ ತಗೊಂಡು ಹೋಗಿ ತಾಯಿ ಬಿಡೋಲ್ಲ, ಬಕಸ್ಕೊಳ್ತಾಳೆ, ತಿನ್ಬೇಡ ತಿನ್ಬೇಡ ಹೆಂಗ್ ಮೇಲೆ ಇಡ್ತಾಳೆ. ಹಾಗೆ ಅಜ್ಞಾನಿಗಳಿಗೆ ಗೊತ್ತಿಲ್ಲವಾದ್ರು ನೀನು ಸರ್ವಜ್ಞನಾದ್ರಿಂದ ಎಲ್ರಿಗೂ ಜ್ಞಾನ ಕೊಟ್ಬಿಡ್ತಾರೆ, ನಾನು ಮಾಡೋ ನಿನಗೇನ್ ತೊಂದ್ರೆ, ಎಲ್ರಿಗೂ ಜ್ಞಾನ ಆದ್ರೆ ನಿಂಗೆ ಕಹಿನಾ ಏನ್ ತೊಂದ್ರೆ ಅಮ್ಮ ಭಗವಂತನಿಗೆ, ಎಲ್ಲರಿಗೂ ಜ್ಞಾನಿಗಳಾಗ್ಬಿಟ್ರೆ ಎಲ್ರಿಗೂ ಯಾಕಮ್ಮ ಜ್ಞಾನ ಕೊಡ್ಬಾರ್ದು. ಸರ್ವಶಕ್ತ ಬೇರೆ, ಈಗ ಕೊಡೋಕು ಶಕ್ತಿ ಇದೆ, ಆ ಸಾಮರ್ಥ್ಯವಿದೆ, ಯೋಗ್ಯತೆ ಇದೆ, ಅವನು ಕೊಟ್ಬಿಟ್ಟು ಎಲ್ರಿಗೂ ದಾಸನ ಮಾಡ್ಬೋದಲ್ಲ. ಯಾರು ಜ್ಞಾನ ಆದ್ಮೇಲೆ ಯಾರು ಬೇಡ ಅಂತಲ್ಲ, ಮುಂಚೆ ಜ್ಞಾನ ಬೇಡ ಅಂತ ಅನ್ಬಹುದು, ನಂಗೆ ಮನೆ ಮಠನೇ ಬೇಕು ಹೆಂಡತಿ ಮಕ್ಕಳೇ ಬೇಕು ಅನ್ಬೋದು. ತತ್ವಜ್ಞಾನ ಆದ್ಮೇಲೆ ಅವ್ರು ನಂಗೆ ಇದು ಬೇಡ ಅನ್ನೋಕೆ ಆಗಲ್ಲ, ಯಾಕಂದ್ರೆ ಇದು ಅದು ಉಳಿಯೋದೇ ಇಲ್ಲ ಜ್ಞಾನ ಆದ್ಮೇಲೆ. ಅದನ್ನ ಮಾಡ್ಬಿಡ್ಬೋದಲ್ಲ ಭಗವಂತ ಎಲ್ರಿಗೂ ಅಂದ್ರೆ ಹಂಗ್ ಮಾಡಕ್ ಬರಲ್ಲ, ಭಗವಂತ ಮಾಡಕ್ ಬೇರೆ ಅಲ್ಲ. ಇದು ಬಂದಿರೋದೇ ಅಜ್ಞಾನವಾದ್ರಿಂದ, ಬಂದೇ ಇಲ್ಲವಾದ್ರಿಂದ ತೆಗಿಯೋದು ಹೊಂದೋದೇ ಇಲ್ಲ. ನಂಗೆ ಹಲ್ಲಿ ಹೋಗಿದೆ ಅಂತ ಅನ್ಕೊಂಡ್ರೆ ನೀವೇ ಬಿಟ್ಕೋಬೇಕೆ ಹೊರತು ಬೇರೆ ಬಿಡ್ಸಕ್ಕಾಗಲ್ಲಪ್ಪ. ಅದನ್ನ ನಂಗೆ ಸಾರು ಊಟ ಮಾಡ್ಬೇಕಾದ್ರೆ ಏನೋ ಕೊತ್ತಂಬರಿ ಸೊಪ್ಪು ಹೋಗ್ಬಿಡುತ್ತೆ, ಓ ಹಲ್ಲಿ ಹೋಯ್ತು ಕಾಣುತ್ತೆ ಅಂತ ಭ್ರಾಂತಿ ಪಟ್ಕೊಂಡು ನಂಗೆ ಹಲ್ಲಿ ಹೋಗ್ಬಿಟ್ಟಿದೆ ಹಲ್ಲಿ ಹೋಗ್ಬಿಟ್ಟಿದೆ ಅಂತೇಳಿ ಹೆದ್ಕೊಳ್ತಾ ಇದ್ರೆ ನಿನ್ನ ಹಲ್ಲಿ ನೀನೇ ಇಲ್ಲ ಅಂತ ತಿಳ್ಕೊಬೇಕೆ ಹೊರತು ಬೇರೆ ಹಲ್ಲಿ ತೆಗಿಯಕ್ಕಾಗತ್ತ. ಅವಾಗ ಏನ್ ಮಾಡ್ಬೇಕು, ಡಾಕ್ಟ್ರು ಒಂದು ನಿಜವಾದ ಒಂದು ಹಲ್ಲಿ ಹೊಡೆದು ಸಾಯಿಸಿ ಒಂದ್ ಪಾತ್ರೆಗಿಟ್ಟು ಇವ್ರಿಗೊಂದು ವಾಂತಿ ಬರೋ ಮಾತ್ರೆ ಕೊಟ್ಟು ಕಣ್ಣು ಬಟ್ಟೆ ಕಟ್ಟಿ ಆ ಪಾತ್ರೆಗೆ ವಾಂತಿ ಮಾಡಿಸಿ ನೋಡಿ ಇನ್ನು ಹಲ್ಲಿ ಬಂತು ತೋರಿಸ್ಬೇಕು. ಹಲ್ಲಿ ಬಂತು ಇವನು ಸಮಾಧಾನ ಮಾಡ್ಕೋಬೇಕು. ಅವಾಗ ನೋಡಿಬಿಟ್ಟು ಹಲ್ಲಿ ಬಂತು ನೋಡ್ಬಿಟ್ಟು ಸುಳ್ಳು ಸುಳ್ಳು ಹಲ್ಲಿನ ಒಂದು ಹಲ್ಲಿ ಹತ್ಯೆ ಮಾಡಿದ್ರೆ ಅಷ್ಟೇ ಪಾಪ ಕಟ್ಕೋಬೇಕು. ನಿಜವಾಗಿ ಭಗವಂತ ಹಂಗೆ ಕೊಡೋದು ಬರೋದೇ ಇಲ್ಲ. ಆಗ್ಲಿ, ನಿನಗೆ ರಾಗದ್ವೇಷ ಇದೆ ಅಂತ ಆಗತ್ತಲ್ಲ, ಯಾಕೆ ಭಕ್ತರನ್ನ ಮಾತ್ರ ಅನುಗ್ರಹ ಮಾಡ್ತೀಯ, ಬೇರೆಯವ್ರಿಗೆ ಅನುಗ್ರಹ ಮಾಡೋಲ್ಲ ನೀನು ಅಂತ ನೀನೇ ಹೇಳ್ಕೊಂಬಿಟ್ಟಿದ್ಯ. ಹಾಗಾದ್ರಿಂದ ನಿಂಗೂ ರಾಗದ್ವೇಷ ಇದೆ ಅಂತ ಆಗತ್ತಲ್ಲ ಅಂದ್ರೆ ನತನ್ನ ಹಾಗಲ್ಲ ಹಾಗಿಲ್ಲ. ಸಮೋಹಂ ಸರ್ವಭೂತೇಶು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯ ಮಗಿತೇ ತೇಷು ಚಾಪ್ಯಹಂ. ಸಮಃ ಅಹಂ ಸರ್ವಭೂತೇಷು ನ ಮೇ ದ್ವೇಷ್ಯಃ ಅಸ್ತಿ ನ ಪ್ರಿಯಃ. ಪ್ರಿಯನೂ ಇಲ್ಲ ಅಂತ ಯೇ ಭಜಂತಿ ತು ಮಾಂ ಭಕ್ತ್ಯ ಮಯಿ ತೇ ತೇಷು ಚ ಅಪಿ ಅಹಂ. ಅಲ್ಲಿ ಅಹಂ ಸಹ ಮಮ್ಮ ಪ್ರಿಯ ಅಂದ, ನಾನು ಅವನು ಪ್ರಿಯ ಅವನು ನನ್ನ ಪ್ರಿಯ ಅಂತಂದ. ಈಗ ನಂಗೆ ಯಾರು ಪ್ರಿಯ ಇಲ್ಲ ಯಾರು ದ್ವೇಷ ಇಲ್ಲ, ಅದು ವ್ಯವಹಾರ ದೃಷ್ಟಿನೇ ಪರಮಾರ್ಥ ದೃಷ್ಟಿ ಎಲ್ಲ ಎರಡು ಬಾಕ್ಸ್ ಕತ್ತಿಗೆ ಬಂತ ಎರಡು ಬಾಕ್ಸ್ ಇದೆ ಅಂದಾರೆ. ವ್ಯವಹಾರ ದೃಷ್ಟಿಯಿಂದ ಜ್ಞಾನಿ ಪ್ರಿಯ ಅಪ್ಪ ಅಭಕ್ತ ಪ್ರಿಯ ಅಂತೀನಿ, ಪರಮಾರ್ಥವಾಗಿ ನಂಗೆ ಯಾರು ಪ್ರಿಯರಿಲ್ಲ ಯಾರು ದ್ವೇಷನೂ ಇಲ್ಲ, ನಾನು ಎಲ್ಲರಿಗೂ ಸಮ. ಯಾಕೆಂದ್ರೆ ನನಗೇನು ವಿಶೇಷವಿಲ್ಲ, ಚಳಿಗಾಲ ತುಂಬ ನಡುಕ್ತಾ ಇದ್ದಾರೆ, ಅಗ್ನಿ ಉರಿತಾ ಇದೆ, ಯಾರು ಹತ್ರಕ್ಕೆ ಹೋಗ್ತಾರೋ ಹತ್ರಕ್ಕೆ ಬಂದವರ ಚಳಿಯನ್ನು ಅಗ್ನಿ ಕಳೀತಾನೆ, ಯಾರು ದೂರದಲ್ಲೇ ಇರ್ತಾರೋ ಅವ್ರ ಚಳಿ ಕಳಿಯಲ್ಲ. ಅವ್ರೇನಾದ್ರು ನೋಡಿ ಅಗ್ನಿಗೆ ಎಂಥ ಪಾರ್ಶಾಲಿಟಿ ಇದೆ,
ಹತ್ತಿರ ಬಂದವರು ಚಳಿ ಕಾಲದ ನನ್ನ ಚಳಿ ಮಾತ್ರ ಕಳೀತಾ ಇಲ್ಲ ಅಂತ ದೂರದವನು ಅಂದ್ಕೊಂಡ್ರೆ ಅದಕ್ಕೇನರ್ಥ? ನೀನ್ ದೂರಕ್ಕೆ ಹೋಗಿದ್ಯಾ, ನಿಂಗೆ ಹೋಗಿಲ್ಲ ಅಷ್ಟೇ. ಅವನಿಗೆ ಅಗ್ನಿಗೇನ ಹತ್ತಿರ ಬಂದವರಿಗೆಲ್ಲ ಸಮಾನ, ಹತ್ತಿರ ಬರದೇ ಇದ್ದವರಿಗೆಲ್ಲ ಕಳಿಲಿಲ್ಲ ಅಂತ ಆರೋಪದ ಕರ್ತೃತ್ವ. ಇವನು ಇವನು ಕಳೆದ ಅನ್ನೋದು ಆರೋಪದ ಕರ್ತೃತ್ವ, ಅವನು ಕಳ್ಳಿಲ್ಲ ಅಂದ್ರೆ ಆರೋಪದ ಕರ್ತೃತ್ವ. ಇವನು ಇವನು ಕಳೆದು ಇಲ್ಲ, ಅವನು ಕಳಿದೇ ಇರೋದು ಇಲ್ಲ. ಇವ್ರ ಕಡೆಯಿಂದ ಕಳೆದ ಕಳ್ಳಿಲ್ಲ ಅನ್ನೋದು ಹೊರತು ಅಗ್ನಿ ಕಡೆಯಿಂದ ಕಳೆಯೋದು ಕಳಿದೇ ಇರೋದು ಎರಡೂ ಇಲ್ಲ. ಹಾಗೆ ಭಗವಂತನ ಕಡೆಯಿಂದ ಅನುಗ್ರಹ ಮಾಡೋದು ನಿಗ್ರಹ ಮಾಡೋದು ಏನು ಇಲ್ಲ. ಯಾರು ಆ ಕಡೆ ಒಲಿದಿರು ಅಂದ್ಕೋತಾರೋ, ಯಾರಿಗೆ ಪ್ರಮಾಸತ್ವ ಕರ್ತೃತ್ವ ಬುದ್ಧಿ ಇದ್ದು ನನಗೆ ಭಗವಂತನೇ ಬೇಕು, ಭಗವಂತನನ್ನ ಪ್ರೀತಿಸ್ತೀನಿ, ಅವನನ್ನೇ ಭಕ್ತಿ ಮಾಡ್ತೀನಿ ಅಂತ ಮಾಡ್ತಾರೋ, ಅವ್ರಿಗೆ ಆದ್ರೆ ತೋರ್ಕೊಳುತ್ತೆ, ಸತ್ಯ ಗೊತ್ತಾಗತ್ತೆ. ಅವ್ರಿಗೆ ಅನುಗ್ರಹ ಆಯ್ತು ಅವ್ರು ಅನ್ಕೊಳ್ತಾರೆ, ಓ ನನಗೆ ಭಗವಂತ ಅನುಗ್ರಹ ಆಯ್ತು ಅಂತ. ಬೇರೆಯವ್ರು ಅದ್ರ ಕಡೆ ಗಮನ ಕೊಡದೆ ಇದ್ದಾಗ, ಒಲಿದೇ ಇದ್ದಾಗ, ವಿಮುಖರಾದಾಗ ಅವ್ರಿಗೆ ಪ್ರಪಂಚದ ಆದರ್ಶವನ್ನು ಹೊಂತಾರೆ, ಕಷ್ಟ ಅನುಭವಿಸ್ತಾರೆ. ನನಗೆ ಭಗವಂತ ಕಷ್ಟ ಕೊಟ್ಟಾಗ ಇದು ಮಾಡ್ದ ನೋಡು, ಭಗವದ್ ಭಕ್ತಿ ಮಾಡ್ಲಿಲ್ವಲ್ಲ ಅದಕ್ಕೆ ಭಗವಂತ ನಿಂಗೆ ಹಲ್ ಮುರ್ದ, ನಿಂಗೆ ಕಷ್ಟ ಕೊಟ್ಟ ಅದು ಮಾಡ್ದ, ನಿನ್ ಮಗನ್ ಕಸ್ಕೊಂಡ, ನಿನ್ ದುಡ್ಡು ಕಸ್ಕೊಂಡ, ನಿನ್ ಆರೋಗ್ಯ ಕಸ್ಕೊಂಡ ಅದು ಮಾಡ್ದ ಅಂತ. ಅದು ವಿಷಮುಖರಾದವರಿಗೆ ಅದು ಅನರ್ಥ ಕಟ್ಟಿಟ್ಟ ಬುತ್ತಿ, ಭಗವಂತರುಗಳಿಗೆ ಹೋದವರಿಗೆ ಪುರುಷಾರ್ಥ ಕಟ್ಟಿಟ್ಟ ಬುತ್ತಿ, ಅದನ್ನ ಅವನ್ ಮಾಡ್ದ ಅಂತ ಆರೋಪಿಸಿ ಕರ್ತೃತ್ವ. ವಾಸ್ತವವಾಗಿ ಇವನಿಗೆ ಅನರ್ಥವನ್ನು ಮಾಡಿಲ್ಲ, ಅವನು ಪುರುಷಾರ್ಥವನ್ನು ಮಾಡಿಲ್ಲ, ಅವನು ಇದ್ದಾಗಿದ್ದಾನೆ. ಸಮೋಹಂ ಸರ್ವಭೂತೇಶು, ಎಲ್ಲಾ ಭೂತಗಳು ಸಮವಾಗಿ, ಎಲ್ಲರೂ ಆತ್ಮ ಇದೀನಮ್ಮ, ಎಲ್ಲರ ಜೀವಾತ್ಮನು ಪರಮಾತ್ಮನೇ. ಎಲ್ಲಾ ಘಟಾಕಾಶವು ಹೇಗೆ ಮಹಾಕಾಶವಿಯೋ, ಎಲ್ಲರೂ ನಾನೆಂಬುದರ ತಿರುಳು ಪರಮಾತ್ಮನೇ. ನಾನು 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 ಜೀವ ಬೇರೆ, ಸಂಸಾರಿ ಬೇರೆ, ಕರ್ತೃ ಭಕ್ತು ಅಂದ್ಕೊಂಡಿರ್ಬೋದು, ಆದ್ರೆ ನಿನ್ನ ನಿಜ ರೂಪ ಏನು ಅಂತಂದ್ರೆ ಭಗವತ್ ಸ್ವರೂಪ ಏನು. ಹಾಗಾಗಿ ಎಲ್ಲರಲ್ಲೂ ನಾನು ನೋಡೋದ್ರಿಂದ ಈಶ್ವರ ಪ್ರವೇಶ ಮಾಡಿರೋದ್ರಿಂದ ಸಮೋಹಂ ಸರ್ವಭೂತೇಶ್, ನಂಗೆ ಯಾರು ದ್ವೇಷರು ಇಲ್ಲ, ಯಾರು ಪ್ರಿಯರು ಇಲ್ಲ. ಯಾರು ತೂ ಆದರೆ ಏ ಮಾಂ ಭಕ್ತ ಭಜಂತಿ, ಯಾರು ಪ್ರೇಮದಿಂದ ನನ್ನನ್ನು ಸೇವಿಸುತ್ತಾರೆ ತಾನೇ ಅನ್ಕೋತಾರೆ, ಅವರಲ್ಲಿ ನಾನು ಇರ್ತೀನಿ, ನನ್ನಲ್ಲಿ ಅವ್ರು ಇರ್ತಾರೆ, ಅವ್ರು ಕಟ್ಕೊಳ್ತಾರೆ. ನನ್ನ ಕಡೆಯಿಂದ ಅಲ್ಲ, ಅದು ಅವ್ರ ಕಡೆಯಿಂದ, ಕಟ್ಕೊಂಡವ್ರ ಕಡೆಯಿಂದ, ಭಕ್ತರ ಕಡೆಯಿಂದ. ನಾನು ಭಗವಂತಲ್ಲೇ ಇದ್ದೀನಿ, ನನ್ನಲ್ಲೇ ಇದ್ದಾನೆ ಭಗವಂತ, ನನ್ನ ಆತ್ಮ ಇದ್ದಾನೆ, ಎಲ್ರಿಗೂ ಆತ್ಮ ಇದ್ದಾನೆ, ನಿನ್ ಮಾತ್ರ ಆತ್ಮ, ಜ್ಞಾನಿ ಮಾತ್ರ ಅಲ್ಲ ಭಗವಂತ ಆತ್ಮ. ಭಗವಂತ ಸರ್ವಸ್ತರಿಗೂ ಆತ್ಮನೇ, ಎಲ್ಲರೂ ಭಗವಂತನಲ್ಲೇ ಇರುವರು. ಅದನ್ನ ಜ್ಞಾನಿಗಳು ಕಂಡ್ಕೊಂಡಿರ್ತಾರೆ, ಅಜ್ಞಾನಿಗಳು ಕಂಡ್ಕೊಂಡಿಲ್ಲ. ಇದನ್ನೇ ಭಗವಂತ ಇವರಿಗೆ ತೋರಿಸ್ಕೊಂಡ, ಇವ್ರು ತೋರಿಸಿಲ್ಲ ಅಂತ ಹೇಳೋ ಮಾತಿನ ಒಂದು ವೈಖರಿ ಅಷ್ಟೆ, ಶಬ್ದಜಾಲ. ಭಗವಂತನಲ್ಲಿ ಹೌದಾ ಭಾಷ್ಯನ ಸ್ವಲ್ಪ ಇದೆ ಭಾಷ್ಯ ಬೇಡವಾ? ಸಮಹ ತುಲ್ಯ ಅಹಂ ಸರ್ವಭೂತೇಶು, ಸಮಹ ತುಲ್ಯ ಅಹಂ ಸರ್ವಭೂತೇಶು. ಸಮನು ಅಂದ್ರೆ ಏಕರೂಪನು ಅಂತ, ಅದು ಈಕ್ವಾಲಿಟಿ ಅಲ್ಲ. ಈಕ್ವಾಲಿಟಿ ಬೇರೆ, ಆ ಸಮತ್ವ ಬೇರೆ, ಅದು ಸಮಸ್ವರೂಪ. ಅದು ಸಮಸ್ವರೂಪದಿಂದ ಅವನು ಸಮನಾಗಿರೋದೇ ಹೊತ್ತು ಅವನು ಎಲ್ಲನೂ ಅದು ಇದು ಕಾಂಗ್ರೆಸ್ನವರು ಏಕತಾ ಅವರು ಅಖಂಡತಾ ಅಂತ ಏನ್ ಮಾಡ್ತಲ್ಲ, ನಮ್ಗೆಲ್ಲರೂ ಒಂದೇ ಎಲ್ಲ ಅಖಂಡ. ಅವ ಉಪಾಧಿಯಿಂದ ಇದು ಈಕ್ವಾಲಿಟಿ ಹೇಳ್ತಲ್ಲ ಭಗವಂತ. ಭಗವಂತನ ಸ್ವರೂಪದಿಂದ ಆಕಾಶ ಹೇಗೆ ಎಲ್ಲಕ್ಕೂ ಸಮವೋ ಹಾಗೆ ಭಗವಂತ ಎಲ್ಲರಿಗೂ ಸಮನಾಗಿದ್ದಾನೆ. ಅವನು ನಂಗೆ ಎಲ್ಲರೂ ಒಬ್ಬರೇಪ್ಪ ಒಂದೇ ಕಡಪ್ಪ ಅಂತ ಹೇಳಿ ಈ ರಾಜಕೀಯದ ಸಮತ್ವ ಬುದ್ಧಿಯನ್ನು ಭಗವಂತ ಹೇಳ್ತಾ ಇಲ್ಲ ಇಲ್ಲಿ. ಸರ್ವಭೂತಗಳು ಸಮನಾಗಿ ತುಂಬಿದ್ದೀನಿ. ನಮೇ ದ್ವೇಷ ಅಸ್ತಿ ನ ಪ್ರಿಯ, ನಮೇ ದ್ವೇಷ ಅಸ್ತಿ ನ ಪ್ರಿಯ. ಅಗ್ನಿಯಂತೆ ನಾನು ಬಿಟ್ಟ, ನನಗೆ ದ್ವೇಷವೂ ಇಲ್ಲ ಪ್ರಿಯರೂ ಅಲ್ಲ. ಅಗ್ನಿಯಂತೆ ಹೇಗೆ? ದೂರದಲ್ಲಿದ್ದಂತವರ ಶೀತವನ್ನು ಕಳೆಯಲ್ಲ, ಸಮೀಪದಲ್ಲಿದ್ದವರ ಶೀತವನ್ನು ಕಳೀತಾನೆ. ಅದ್ ಹೇಗೋ ಅದರಂತೆ ನಾನು ಕೂಡ ನನ್ನ ಕಡೆಗೆ ಒಲ್ದವರು ಯಾರಿದಾರೋ ಅವರಿಗೆ ನಾನು ಅನುಗ್ರಹ ಮಾಡ್ತೀನಿ ಅಂದ್ರೆ ಅವ್ರಿಗೆ ನಮ್ಮ ಅನುಗ್ರಹ ತೋಕೋದು, ಅವ್ರ ಕಡೆ ಗುರುತಿಸ್ಕೊಳ್ತಾರೆ. ದೂರದಲ್ಲಿ ನನ್ನ ಕಡೆ ವಿಮುಖರಾದವರು ನನ್ನ ಅನುಗ್ರಹ ಗುರುತಿಸ್ಕೊಳ್ಳ, ನನ್ನ ಕಡೆ ಅವ್ರು ಒಲಿಯೋರಿಲ್ಲ, ಅವ್ರ ಅನುಗ್ರಹ ಆಗೋಲ್ಲ. ಅವ್ರು ಗುರುತಿಸ್ಕೊಳ್ಳ ಅನ್ನೋದು ಅವ್ರಿಗೆ ಆಗೋಲ್ಲ ಅನ್ನೋದೆಲ್ಲ ಒಂದೇ ಅರ್ಥ. ಎಲ್ಲ ಇವನ್ ಕಡೆಯಿಂದ ಹೇಳಬೇಕಾದ್ರೆ ಭಗವಂತ ಕಡೆಯಿಂದ ಅಲ್ಲ, ಭಗವಂತನ ಕಡೆ ಒಂದೇ ರೂಪ. ನನಗೆ ಭಕ್ತನ ಅನುಗ್ರಹ ಮಾಡ್ತೀನಿ, ಬೇರೆ ಅನುಗ್ರಹ ಮಾಡೋದ ಅನ್ನೋದು ಅಗ್ನಿ ಅಂತಿದೇ. ಯೇ ಭಜಂತಿ ತು ಮಾಂ ಈಶ್ವರಂ ಭಕ್ತ್ಯಾ, ಯೇ ಭಜಂತಿ ತು ಮಾಂ ಈಶ್ವರಂ ಭಕ್ತ್ಯಾ, ಮೈತೇ ಸ್ವಭಾವತಃ ಏವ ವರ್ತಂತೆ, ಮೈತೇ ಸ್ವಭಾವತಃ ಏವ ವರ್ತಂತೆ, ನಮಮ ರಾಗನಿಮಿತ್ತಂ ವರ್ತಂತೆ, ನಮಮ ರಾಗನಿಮಿತ್ತಂ ವರ್ತಂತೆ. ಯಾರು ಈಶ್ವರನಾಗಿರುವ ನನ್ನನ್ನ ಸೇವಿಸುತ್ತಾರೋ
ಅವರು ಸ್ವಭಾವದಿಂದ ನನ್ನಲ್ಲಿರ್ತಾರೆ ಅಂದ್ರೆ ಸೇವಿಸೋಕ್ ಮುಂಚೆನೂ ನನ್ನಲ್ಲೇ ಇದ್ದವರು ಸೇವಿಸ್ತಾ 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 ಓ ನಾನು ಈಶ್ವರಲ್ಲೇ ಇದ್ದೀನಿ ಕಂಡ್ಕೊಳ್ತಾರೆ ಅಷ್ಟೇ ನೀನು ತಾನು ನೀರಲ್ಲೇ ಇದ್ರು ಕೂಡ ಓ ನಾನು ನೀರಲ್ಲಿ ಇದ್ದೀನಿ ಅಂತ ಅನ್ಸಿರಲ್ಲ ಯಾವಾಗ ನೀರಿನಿಂದ ಹೊರಗೆ ಕೇಳ್ಬಿಡ್ತಾರೆ ಮೀನನ್ನ ವಿಲಿ 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 ಒತ್ತಡ ಶುರು ಆಗುತ್ತೆ ಮತ್ತೆ ನೀರಿಗೆ ಹಾಕಿದ್ಕೊಳ್ಳೇ ಸ್ವಸ್ಥ ಆಗ್ಬಿಡುತ್ತೆ ಅವಾಗ ಗೊತ್ತಾಗುತ್ತೆ ನೀರಿನ ಯೋಗ್ಯತೆ ಎಷ್ಟು ನನಗೆ ನೀರಿನ ಬೆಲೆ ಎಷ್ಟು ಅಲ್ಲಿವರೆಗೂ ಅವ್ರಿಗೆ ನೀರಿನ ಬೆಲೆನೇ ಗೊತ್ತಿರಲ್ಲ ಏನು ನೀರಲ್ಲ ಇದೀನಿ ಅದೇ ನೀರು ಬಾಕೊಂಡ್ಬಿಟ್ಟಿದ್ದ ನೀರಿನ ಹೊರಗೆ ಬಂದ್ಮೇಲೆ ಓ ನೀರಿಡೇ ಹೋದ್ರೆ ನಂಗೆ ಬದುಕೋಕ್ಕಾಗಲ್ಲ ಅಂತ ಅವಾಗ ಹಾಗೆ ಇವರು ಜ್ಞಾನಿಗಳು ಭಗವಂತನಲ್ಲೇ ಮುಂಚೆ ಇದ್ದವರಾಗಿದ್ರು ಅದೇ ಸ್ವಭಾವ ಆಗಿದ್ರು ಕೂಡ ಅದನ್ನು ಗುರುವಾಕ್ಯ ಶಾಸ್ತ್ರವಾಕ್ಯದ ಅನುಭವಿಸಿ ಹೊಂದಿಸ್ಕೊಂಡು ಕಂಡ್ಕೊಂಡ್ಮೇಲೆ ಓ ನಾನು ಭಗವಂತನಲ್ಲೇ ಇರೋನು ಭಗವಂತನೇ ನನ್ನ ಆತ್ಮ ನನ್ನ ಸ್ವರೂಪ ಅಂತ ಗುರುತಿಸ್ಕೊಳ್ತಾರೆ ಹಾಗಾಗಿ ಅವರು ಭಗವಂತನಲ್ಲಿ ಇದ್ದವರಾಗ್ತಾರೆ ಅಷ್ಟೇ ಹೊರಗೆ ಇಲ್ಲ ರಾಗ ನಿಮಿತ್ತವಾಗಿ ಅವ್ರು ನನ್ನಲ್ಲಿ ಇರೋರಲ್ಲ ನಾನು ನೋಡೋ ನೀನ್ ನನ್ನನ್ನ ಎಷ್ಟು ಕೊಟ್ಟಿದ್ಯಾ ನನ್ನನ್ನು ಬಹಳ ಅಪೇಕ್ಷೆ ಪಡ್ತಾ ಇದೀಯಾ ನನ್ನ ಪ್ರೀತಿಸ್ತೀಯ ನಿಮ್ಮ ನನ್ನ ಕಡೆಗೆ ಇಲ್ಲಿರೋ ಅಂತ ಹೇಳಿ ಹೀಗೆ ಇಲ್ಲಿ ದುರ್ಯೋಧನಾದಿಗಳು ಆ ಹಸ್ತಿನಾವತಿಯಲ್ಲಿ ಯಾರ್ಯಾರು ಧರ್ಮರಾಜನ ಕಡೆ ಮಾತಾಡ್ತಾ ಇದ್ರೋ ಅವ್ರನ್ನ ದೂರ ಮಾಡ್ತಿದ್ರು ಅಂತ ಯಾರು ಇವ್ರನ್ನ ಹೋಗುತ್ತಿದ್ರು ಅಂತ ಅವ್ರನ್ನ ಹಸ್ತ ಮಾಡ್ಕೋರು ಧರ್ಮರಾಜನ ಹೋಗ್ತಾ ಇದ್ದಂತ ಬ್ರಾಹ್ಮಣರು ಶಿವನಿಂದ ಅವ್ರು ಗೌರವಿಸ್ತಿದ್ರು ಅವರು ಕೋಪ ಮಾಡ್ಕೊತಿದ್ದ ನೀನು ಧರ್ಮರಾಜನ ಹೋಗ್ತೀರ ಮಾಡ್ತೀರ ಕಾಡ್ ಪಾಲಾಗಾಯ್ತು ಬೀದಿ ಪಾಲಾಗಾಯ್ತು ಅವ್ರಿಗೆ ಏನಿದೆ ಹಂಗೆ ಹೇಗೆ ಅಂತ ಅದು ಧರ್ಮಾತ್ಮ ಪುಣ್ಯಾತ್ಮ ಅಂತ ಅಂತಿದ್ರು ಜನ ತುಂಬಿಕೊಳ್ತಾರೆ ತೆಗೆದಾಕ್ತಾರೆ ಯಾರನ್ನ ತೆಗೆದಾಕಲ್ಲ ದೂರಕ್ಕೆ ಎಸಿತಾರೆ ಜಾರ್ಖಂಡ್ ಹೋಗು ಅಸ್ಸಾಂ ಹೋಗು ನೀನು ಅಲ್ಲಿ ಎಸ್ ಪಿ ಆಗು ಅಲ್ಲಿ ಡಿ ಸಿ ಆಗು ಅಂತ ಹೇಳಿ ಎಸಿತಾರೆ ತಮ್ಮ ಜಾಗಕ್ಕೆ ತಮ್ಗೆ ಬೇಕಾದ್ರೆ ಡಿ ಸಿ ಎಸ್ ಪಿ ಇಟ್ಕೋತಾರೆ ಉಪಾಧಿಯಲ್ಲಿ ಅಭಿಮಾನ ಪಟ್ಕೊಂಡಿರೋರಿಗೆಲ್ಲ ರಾಗದ್ವೇಷ ಇದ್ದೇ ಇರುತ್ತೆ ಭಗವಂತನು ಉಪಾಧಿ ರಹಿತನು ಉಪಾಧಿ ಅತೀತನು ಕೇವಲನು ಏಕನು ಅದ್ವಿತೀಯನು ಎಲ್ಲರೂ ಸಮನೆ ಯಾವುದು ತೇಷು ಚ ಅಪಿ ಅಹಂ ಸ್ವಭಾವತ ಏವ ವರ್ತೆ ನ ಇತರೇಷು ತೇಷು ಚ ಅಪಿ ಅಹಂ ಸ್ವಭಾವತ ಏವ ವರ್ತೆ ನ ಇತರೇಷು ಅವರಲ್ಲೂ ನಾನು ಸ್ವಭಾವದಿಂದಲೇ ಇರ್ತೀನಿ ಬೇರೆಯವರು ಇರಲ್ಲ ಅಂದ್ರೆ ಬೇರೆಯವರು ಇಲ್ಲಿ ಗುರ್ತಿಸ್ಕೊಳ್ಳಲ್ಲ ಅಂತ ಬೇರೆಯವರು ಇರದೇ ಇರೋ ಭಗವಂತನಿಗೂ ಆಗಲ್ಲ ಆಕಾಶಕ್ಕೆ ಈ ರೂಮಲ್ಲಿ ನಾನು ಇರಲ್ಲ ಆ ರೂಮಲ್ಲಿ ಇರಲ್ಲ ಅನ್ನೋಕೆ ಆಗಲ್ಲ ಆಕಾಶ ಆ ರೂಮಲ್ಲಿ ಇರೋ ಇಲ್ಲಿ ಇರಲೇಬೇಕು ಅದು ಯಾರು ಆಕಾಶ ಗುರುತಿಸ್ತಾರೋ ಅವ್ರ ಪಾಲಿಗೆ ಆಕಾಶ ನನಗೆ ಅನುಗ್ರಹ ಮಾಡ್ತಾ ಇದೆ ಅವ್ರು ಅನ್ಕೊಂಡಾರೆ ಬೇರೆಯವ್ರ ಇರಲ್ಲ ಅನ್ನೋ ವಾಕ್ಯ ನೋಡಿದ್ರೆ ಇತರೇಶು ನಾ ಅಂದ್ರೆ ಇತರ ಇರಲ್ಲ ಅವನಿಗೆ ಇರೋಕ್ಕಾಗಲ್ಲ ಅವ್ರ ಪಾಲಿಗೆ ಇದ್ರು ಇಲ್ದೇ ಇರೋ ಹಂಗೆ ಆಗಿರುತ್ತೆ ಅದನ್ನ ಅವನಿಗೆ ಇರಲ್ಲ ಅಂತ ಭಗವಂತ ಹಾಗೆ ಆತ್ಮಹತ್ಯೆ ಮಾಡ್ಕೊಂಡು ಅಂದ್ರೆ ಕಲ್ಪಿತವಾದ ದೇಹದಲ್ಲಿ ನಾನು ಮಾಡ್ಕೊಂಡು ಅದನ್ನು ಬಿಟ್ಟು ಇನ್ನೊಂದು ತೆಗೆದುಕೊಂಡು ಅದನ್ನು ಹತ್ಯೆ ಮಾಡ್ತಾರಲ್ಲ ಅದನ್ನು ಆತ್ಮಹತ್ಯೆ ನಿಜವಾದ ಆತ್ಮಹತ್ಯೆ ಯಾರಿಗೂ ಮಾಡೋಕ್ಕಾಗಲ್ಲ ಅಂತ ಈಶಾವಾಸಿ ಬರೆದಿದ್ದಾರೆ ಹಾಗೆ ಭಗವಂತ ಎಲ್ಲೂ ಇರೋದು ಇಲ್ಲದೇ ಇರೋದು ಎರಡು ವಿಶೇಷ ಇಲ್ಲ ಎಲ್ಲರಲ್ಲೂ ಯಾವಾಗಲೂ ಪರಿಪೂರ್ಣವಾಗಿ ಇರ್ತಕ್ಕವನು ಇವರು ಗುರುತಿಸ್ಕೊಂಡಿರ್ತಾರೆ ಹಾಗಾಗಿ ಸ್ವಭಾವದಿಂದ ನಾನು ಅವರಲ್ಲಿ ಇರ್ತೀನಿ ಬೇರೆಯವರಲ್ಲಿ ಗುರುತಿಸ್ಕೊಂಡಿರಲ್ಲ ನಾನು ಅವರಲ್ಲಿ ಇರಲ್ಲ ಯೋ ನಮಗೆ ನಾನು ಭಗವಂತ ನಂಬಲ್ಲ ನಾನು ಮಾಡಲ್ಲ ಆಗಿ ಆ ರಂಗ ಐಚರಲ್ಲಿ ರಂಗ ದೇವರು ಇಲ್ಲ ಎಂತ ಬರೀ ಸುಳ್ಳು ನಾನು ಎಷ್ಟು ಪೂಜೆ ಮಾಡಿ ನಮ್ಮ ಮಗನ ಕಸ್ಕೊಂಡ್ಬಿಟ್ಟು ಹಾಗೆ ಅಂತ ಲೇ ರಂಗ ಬೇಡ ಕಂಡ್ಕೊಂಡಿದ್ದ ಗೋದಾನ ತಗೋಬೇಡ ದಕ್ಕಿಸ್ಕೋಕೆ ಆಗಲ್ಲ ಜಪ ಇಲ್ಲ ಆಗತ್ತೆ ಮಾಡ್ತಿ ಗೋಲ್ತಗೋದ ತಗೊಂಡಿದ್ದ ಅದು ಭಕ್ತಿಸ್ತದೆ ಬೇಡ ಹಾಕೋ ಅಂತಂದೆ ಜಪಾನ ಮಾಡ್ಕೊಳ್ಳೋದು ಆಸೆ ಆಯ್ತು ಮಾಡ್ಕೊಳ್ಳಿ ಇಪ್ಪತ್ತೈದು ಸಾವಿರಕ್ಕೆ ಯಾರು ಗೋದಾನ ಸತ್ತು ಗೋದಾನ ಹಾನ ಕೊಡಿ ಬೇಡ ಹಾಕೋಣ ತಗೋಬೇಡ ಒಳ್ಳೆ ಆಮೇಲೆ ಮಗ ಕಸ್ಕೊಂಡ ಮೇಲೆ ಈ ದೇವ್ರು ಇಲ್ಲ ಬಯಸ್ ಮಾಡು ದೇವ್ರನ್ನ ನನ್ ಪಾಪ ಅಂತ ಗೊತ್ತಾಗೋದೇ ಇಲ್ಲ ಬೆಂಗಳೂರು ಒಬ್ಬರು ಅವ್ರು ಕಂಡೀಷನ್ ಮಾಡ್ಬಿಟ್ಟು ಕೊಟ್ಬಿಟ್ರು ಅವ್ರಿಗೆ ನೀನು ಮಕ್ಕಳು ಬಂದ್ಗ ಪೂಜೆ ಮಾಡ್ತಿದ್ಯಾ ಸಾಯಿಗ್ರಾಮ ಪೂಜೆ ಇಟ್ಕೊಂಡಿದ್ಯಾ ಇಂಥದ್ದೇ ಪೂಜೆ ಮಾಡಿ ನೀನು ಹಸು ಕೊಡ್ತೀನಿ ನೀನು ಇದನ್ನು ಮಾರಬೇಡ ಇಟ್ಕೋ ಮಾಡ್ಕೊ ಹಾಗೆ ಆಯ್ತು ಇಟ್ಕೊಳ್ತೀನಿ ನಾವು ಒಳ್ಳೆ ಹಸು ಕೊಡ್ತಿದ್ರು ಕೊಟ್ಟು ಒಂದು ತಿಂಗಳಾಗಿ ಮಾಡಿಬಿಟ್ಟ ಅದು ಅವ್ರಿಗೆ ಸುದ್ದಿ ಹೋಗ್ಬಿಟ್ಟು ಯಾರು ಹೇಳಿದ್ರು ಹೇಳ್ಬಿಟ್ಟು ಅವರು ಫೋನ್ ಮಾಡಿಬಿಟ್ರು ರಂಗ ಹೇಗಿದೆ ಹಸು ಕರು ಹೇಗಿದೆ ತುಂಬ ಚೆನ್ನಾಗಿದೆ ಆಗಿದೆ ನಾನು ಹಾಗೆ ಕೊಟ್ಟಿಗೆ ಹಾಗೆ ನಾನು ನಾಳೆ ಬರ್ತಾ ಇದ್ದೀನಿ ಅದು ಇದಕ್ಕೆ ಹಾಗೆ ಬರ್ತೀರಿ ಜಿಗಿಸ್ಕೊಂಡ್ಬಿಡ್ತು ನಂಗೆ ಓಡ್ತಾನೆ ಏನ್ ಮಾಡುದು ಇವಾಗ ನೀವು ಬರ್ತಾರಂತೆ ನಾನು ಕೊಟ್ಬಿಡಿ ನೀ ಯಾಕೆ ತಗೊಳ್ಳಿ ಅವ್ರು ಹೇಳಿದಾಗ ಆ ಥರ ಕಂಡೀಷನ್ ಕೊಟ್ಟು ಬೇಡ ಬೇಕಾಯ್ತೀನೋ
ಯಾರಿಗಲ್ಲಿ ಕೊಟ್ಕೊಳ್ಳಿ ನಂಗೆ ಆಗಲ್ಲ ಬೇಕಾಯ್ತು ಯಾಕೆ ತಗೊಂಡೆ ಅಂತಂದೆ. ಓ ತಗೊಂಬಿಟ್ಟು ಮಹಾರಾಜ್ ಬೇಗ ತಡಿ ನಾನು ಹೇಳ್ತೀನಿ ಅವ್ರಿಗೆ ಮಾಡ್ತೀನಿ. ಅದು ಮಾಡಿದ ನಂತರ ಬಂದು ನೋಡಿ ಅಮ್ಮ ನೀವು ದಾನ ಮಾಡಿದ್ದೀರಾ ನಿಮ್ಗೆ ಅದು ಪುಣ್ಯ ಬಂದ ಇದೆ. ಅವ್ನು ಏನಾದ್ರು ಆ ಪಾಪ ಅವನಿಗೆ ಸುಮ್ಮನೆ ನೀವು ಅದನ್ನು ಪರೀಕ್ಷೆ ಮಾಡಕ್ ಹೋಗಿ ಅವ್ನು ಬೈಯೋದು ಒಂದು ಪಾಪ ಕಟ್ಕೋಬೇಡಿ. ಅವ್ನು ಮಾರಿದಾನೆ ಅದು ನನಗೆ ಗೊತ್ತು. ಅವ್ನು ಮಾರಿದಾನೆ ಸುಮ್ಮನೆ ಅವ್ನು ಬೈಯಕ್ಕೆ ಹೋಗ್ಬೇಡಿ ಮಾಡ್ಕೋಬೇಡಿ. ನಿಮ್ಗೆ ನೀವು ದಾನ ಮಾಡಿ ಇದನ್ನ ಮಾವನ್ ಕೊಟ್ಟಾಯ್ತಾನೆ ನಿಮ್ಗೆ ಆ ಪುಣ್ಯ ಬಂದಿದೆ ಅದಾಗಿದೆ ಅದು. ಅದು ಮಾರೇ ಮಾತು ಬೇರೆ ಹೇಳಿದಿರ ಪೂಜೆ ಮಾಡ್ತೀನಿ ಇಟ್ಕೊಳ್ತೀನಿ ಹಸ್ಬೆಂಡ್ ಅವನು ಅಂದ ಅದು ಅವನು ಅದನ್ನು ಅನುಭವಿಸ್ಕೊಡ್ತಾನೆ. ನಿಮ್ಗೆ ಯಾಕೆ ಅವ್ನು ಬೈಯೋದು ಅನ್ನೋದು ಮಾರಿದೆ ಅಂತ ಅನ್ನೋದು ಹೋಗ್ಬೇಡಿ ಸುಮ್ಮನೆ ಹೋಗಿ ಅಮ್ಮ ಬೆಂಗಳೂರಿಗೆ ಅಂತ ವಾಪಸ್ ಕಳ್ಸ್ಬೇಕು. ನಮ್ಗೆ ಬಂದಿದ್ದು ಅವರು ಅವಳೇಶ್ವರ್ ಬಂದಿದ್ರು. ಅವ್ ಹೀಗೆಲ್ಲ ಮಾಡ್ತಾರೆ ಹಾಗೆ ಅಯ್ಯೋ ಗ್ರಹಾಚಾರ್ಯ ದಾನ ಕೊಡೋರಿಗೆ ಹಾಗೆ ಇರ್ಬೇಕು ಹೀಗೆ ಇರ್ಬೇಕು ಕಂಡೀಷನ್ ನಿಮ್ ಸ್ವಾತಂತ್ರ್ಯ ಇದೆ ನಿಮ್ ಸ್ವಾಮ್ಯತೆ ಇಲ್ಲಪ್ಪ ಕೊಟ್ಮೇಲೆ ಆಯ್ತು ಏನೋ ಹೇಳಿದ್ವಿ ಒಂದು ಅವು ಯಾಕೆ ಹೇಳಿ ಪೂಜೆ ಮಾಡ್ತಾ ಹಾಕೊಳೋ ದೂರ ಮೇಲೆ ಇಟ್ಕೊಳೋ ಪೂಜೆ ಮಾಡು ಚೆನ್ನಾಗಿ ಇಟ್ಕೊಳ್ಳಿ ಮನಸ್ ಹೇಳೋ ತಪ್ಪಿಲ್ಲ ಕಂಡೀಷನ್ ಆಗಿ ಹೇಳ್ಬಾರ್ದಪ್ಪ. ಇವನಿಗೆ ಸದ್ಯ ಹೋಗಿಲ್ಲ ಆ ಸದ್ಯದ ಮಗ ಉಂಟ ಅದಕ್ಕೆ ಕೊಲೆ ಅಂತಾರೆ ಹೋಗಿದ್ವಿ ಆಮ್ ಬೇಸ ಮಾಡಿ ದೇವ್ರ ನಾವು ಈ ಕೆಟ್ಟ ಕೆಲಸ ಈ ದಾನ ತಗೊಳ್ ಬೇರೆ ದೇವ್ರನ್ನ ಬೈಯೋದ್ ಬೇರೆ ಮಿಷನ್ಗೆ ತನಗೆ ಆ ಪರಿಣಾಮ ಪ್ರಜ್ಞೆ ಇದೇನೆ ಏನೋ ಮಾಡ್ತಾ ಇರ್ತಾರಲ್ಲ ತುಂಬ ಡೇಂಜರ್ ದಕ್ಕಿಸ್ಕೋಕಾಗಲ್ಲ ತರಲ್ಲ ಕೋಪ ತೇಷು ಚಾಪಿ ಅಹಂ ಸ್ವಭಾವ ದೇವರ್ತಿ ರೈತರೇಷು ನ ಏತಾವತ ತೇಷು ದ್ವೇಷೋ ಮಮ ಏತಾವತ ತೇಷು ದ್ವೇಷೋ ಇಷ್ಟು ಮಾತ್ರಕ್ಕೆ ನಂಗೆ ಅವರು ದ್ವೇಷ ಇದೆ ಅಂತ ಏನಿಲ್ಲ. ಎಲ್ಲರಿಗೂ ನಾನೇ ಆತ್ಮ ಎಲ್ಲರೂ ನಾನೇ ಇರ್ತಕ್ಕವನು ನನಗ್ಯಾಕೆ ದ್ವೇಷ ಅವ್ರು ಕಂಡ್ಕೊಳ್ದೆ ಅವ್ರಿಗೆ ಇಲ್ಲ ಅಷ್ಟೇ ನಾನೇನು ಮಾಡೋಕ್ಕಾಗಲ್ಲ. ಕಂಡ್ಕೊಂಡವ್ರಿಗೂ ನಾನು ವಿಶೇಷ ಅಲ್ಲ ಕಂಡ್ಕೊಳ್ದೆ ಇದ್ದವ್ರು ನಾನು ಕಮ್ಮಿ ಅಲ್ಲ. ಕಂಡ್ಕೊಂಡವರು ಸದ್ಯ ನಾನು ಕೃತಾರ್ಥನ ಆದೆ ಅಂತ ಅವ್ರು ಅನ್ಕೋಬಹುದು. ಅದು ಅವರ ಒಂದು ಮೊದಲಿದ್ದಂತಹ ಕರ್ತೃತ್ವ ಭಾವದಿಂದ ಉಪಚಾರ ಹೇಳ್ತಿದ್ದಾರೆ. ಅವ್ರಿಗೂ ಕಂಡ್ಕೊಂಡ್ಮೇಲೆ ಅವ್ರಿಗೂ ಆ ಕರ್ತೃತ್ವ ಭಾವ ಇರಲ್ಲ ಹೇಳ್ಕೊಕ್ಕೂ ಏನೂ ಇಲ್ಲ. ಅವರು ಇಲ್ಲದೇ ಇರೋ ಅಜ್ಞಾನ ಕಳ್ಕೊಂಡೆ ಅಂತಾರೆ ಹೊರತು ಇರೋ ಅಜ್ಞಾನ ಹೋಗ್ತಿದ್ದು ಯಾರು ಅನ್ಕೊಳ್ಳಲ್ಲ. ಇಲ್ಲದೇ ಇರೋ ಅಜ್ಞಾನ ಇದೇನು ಕೊಟ್ಟಿದ್ದೆ ಬಿಟ್ಕೊಂಡೆ ಅಂತ ಗೊತ್ತಾಗ್ಕೊತಾರೆ ಅಷ್ಟೇ.